ಇಂದಿನ ಗಮಕ ಕಾರ್ಯಕ್ರಮದ ಎರಡನೇ ಭಾಗ ಪಾಶುಪತಾಸ್ತ್ರ ಪ್ರದಾನ. ಈ ಭಾಗವನ್ನು ಪ್ರಸ್ತುತಪಡಿಸುವವರು ವಾಚನದಲ್ಲಿ ಶ್ರೀ ರಾಮಪ್ರಸಾದ್ ಕೆವಿ, ವ್ಯಾಖ್ಯಾನಕಾರರಾಗಿ ಶ್ರೀ ಗಣೇಶ್ ಶರ್ಮಾ ತ್ಯಾಗಲಿ. ಇವರ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಶ್ರೀ ರಾಮಪ್ರಸಾದ್ ಕೆವಿ ವೃತ್ತಿಯಲ್ಲಿ ಇಂಜಿನಿಯರ್. ಚಿಕ್ಕಂದಿನಿಂದ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡವರು. ಕಾವ್ಯ ವಾಚನ ಮತ್ತು ಸಂಗೀತವನ್ನು ತಮ್ಮ ತಾಯಿ ಗಮಕಿ ಶ್ರೀಮತಿ ವಸಂತಲಕ್ಷ್ಮಿ ಅವರಲ್ಲಿ ಕಲಿತರು. ರಾಮಪ್ರಸಾದ್ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಉದ್ಯೋಗದಲ್ಲಿದ್ದು ಅಲ್ಲಿಯ ಕನ್ನಡಿಗರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಇವರ ಹಂಸನಾದ ಎಂಬ ಸಂಸ್ಕೃತ ಸುಭಾಷಿತಗಳ ಅನುವಾದ ಸಂಗ್ರಹ 2011 ಪ್ರಕಟಿತವಾಗಿದೆ. ಇವರು ಕನ್ನಡಕ್ಕೆ ತಂದಿರುವ ಅಮರು ಶತಕಂ ಕೃತಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಮೂಲಕ ಈ ವರ್ಷ ಪ್ರಕಟವಾಗ್ತಾ ಇದೆ. 3 ಇಂಗ್ಲಿಷ್ ಪೂರ್ಣಾವಧಿ ನಾಟಕಗಳನ್ನು ಕನ್ನಡಕ್ಕೆ ರೂಪಾಂತರಿಸಿ ತಮ್ಮ ಮಂದಾರ ಕ್ರಿಯೇಷನ್ಸ್ ಸಂಸ್ಥೆಯ ಮೂಲಕ ಸ್ಯಾನ್ ಹೊಸೆಯಲ್ಲಿ ರಂಗದ ಮೇಲೆ ಯಶಸ್ವಿಯಾಗಿ ತಂದಿದ್ದಾರೆ. ರಾಮಪ್ರಸಾದ್ ಅವರು ಕುಮಾರವ್ಯಾಸ ಭಾರತದ ಮೇಲೆ ಆಧಾರಿತ ಕೀಚಕವಧೆ ಮತ್ತು ಕರ್ಣರಸಾಯನ ಎಂಬ ಮತ್ತು ತಮ್ಮದೇ ರಚನೆ ಸೀತಾ ಸ್ವಯಂವರ ಕಾವ್ಯ ನಾಟ್ಯ ಪ್ರಸಂಗಗಳನ್ನೂ ಬರೆದು ರಂಗದ ಮೇಲೆ ತಂದಿದ್ದು ಅವು ಸಹ ಜನಮನ್ನಣೆ ಗಳಿಸಿವೆ. ಇದಲ್ಲದೆ ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ಸಾಹಿತ್ಯ ಸಂಚಿಕೆ ಸ್ವರ್ಣ ಸೇತು ಹಾಗೂ ಅಕ್ಕ ಮತ್ತು ನಾವಿಕ ಸಮ್ಮೇಳನಗಳ ಸ್ಮರಣ ಸಂಚಿಕೆಗಳ ಸಂಪಾದಕ ಮಂಡಳಿಯಲ್ಲೂ ದುಡಿದಿದ್ದಾರೆ ರಾಮಪ್ರಸಾದ್ ಅವರು. ಆಗಿಂದಾಗೆ ಪತ್ರಿಕೆಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಭಾರತೀಯ ಸಂಸ್ಕೃತಿಯ ಹಲವು ವಿಷಯಗಳ ಬಗ್ಗೆ ಬರಹಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಬರೆಯುತ್ತಾರೆ. ಕರ್ನಾಟಕ ಸಂಗೀತದಲ್ಲಿ ಸುಮಾರು 50 ಹೆಚ್ಚಿನ ವರ್ಣ ಸ್ವರಜತಿ ಕೃತಿ ಮೊದಲಾದಂತಹ ಸಂಗೀತ ರಚನೆಗಳನ್ನು ರಾಮಪ್ರಸಾದ್ ಅವರು ಮಾಡಿದ್ದಾರೆ. ಇನ್ನು ಇಂದಿನ ವ್ಯಾಖ್ಯಾನಕಾರರು ಶ್ರೀ ಗಣೇಶ್ ಶರ್ಮಾ ತ್ಯಾಗಲಿ. ಗಣೇಶ್ ಶರ್ಮಾ ತ್ಯಾಗಲಿ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ತಂತ್ರಜ್ಞರು. ವಾರಣಾಸಿ IITಯಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿ ಕೇಂಬ್ರಿಡ್ಜ್ನಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ಗಣೇಶ್ ಶರ್ಮಾ ಅವರು ಪ್ರವೃತ್ತಿಯಲ್ಲಿ ಸಾಹಿತ್ಯಾಸಕ್ತರು. ಬಾಲ್ಯದಿಂದಲೇ ಆಂಗ್ಲ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಒಡನಾಟ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇವರ ತಂದೆ ಪ್ರಖ್ಯಾತ ಪಂಡಿತರಾದಂತಹ ವಿದ್ವಾನ್ ಡಾಕ್ಟರ್ ರಾಮಚಂದ್ರ ಶರ್ಮಾ ತ್ಯಾಗಲಿ ಅವರು. ಅವರಿಂದಲೇ ಶ್ರೀ ಗಣೇಶ್ ಶರ್ಮಾ ಅವರು ಕಾವ್ಯ ವಾಚನ, ಗಮಕ ಮತ್ತು ವ್ಯಾಖ್ಯಾನ ಕಲೆಯ ತಾಲೀಮನ್ನ ಪಡೆದರು. ಸುಮಾರು 15 ವಯಸ್ಸಿನಲ್ಲೇ ಗಣೇಶ್ ಶರ್ಮಾ ಅವರು ಬೆಂಗಳೂರಿನಲ್ಲಿ ತಮ್ಮ ಪ್ರಥಮ ವ್ಯಾಖ್ಯಾನವನ್ನು ನೀಡಿದರು. ತದನಂತರ ಪ್ರಜಾವಾಣಿಯ ಸಾಪ್ತಾಹಿಕ ಪುರವಾಣಿಯಲ್ಲಿ ಸೈಬರ್ ಲೋಕ ಅಂಕಣವನ್ನು ಬರೆದರು. ಈ ಅಂಕಣ ತದನಂತರ ಪುಸ್ತಕ ರೂಪದಲ್ಲೂ ಸಹ ಪ್ರಕಟವಾಯಿತು. ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ಸಕ್ರಿಯ ಕಾರ್ಯಕರ್ತರು, ಸ್ವರ್ಣ ಸೇತು ಪತ್ರಿಕೆಯ ಸಂಪಾದಕರು ಆಗಿದ್ದರು ಗಣೇಶ್ ಶರ್ಮಾ ಅವರು. ಅಲ್ಲೇ ಹಲವಾರು ನಾಟಕದಲ್ಲಿ ಅಭಿನಯ ಮತ್ತು ಬೇ ಏರಿಯಾದ ಯಕ್ಷಗಾನ ಮೇಳ ಯಕ್ಷರಂಗದ ಕಲಾವಿದರು ಮತ್ತು ತಾಳಮದ್ದಲೆಯ ಕಲಾವಿದರು ಸಹ ಹೌದು. ಅದಲ್ಲದೆ ಅಮೆರಿಕದ ಅನಿವಾಸಿ ಭಾರತೀಯರಿಂದಲೇ ತಯಾರಾದಂತಹ ಪ್ರಪ್ರಥಮ ಕನ್ನಡ ಚಲನಚಿತ್ರ ವೇದಾಂತಿ ಇದರ ನಾಯಕರು ಸಹ ಹೌದು ಗಣೇಶ್ ಶರ್ಮಾ ಅವರು. ಅವರು ಇಂದಿನ ಗಮಕಿ ಶ್ರೀ ರಾಮಪ್ರಸಾದ್ ಅವರ ಜೊತೆ ಗಮಕ ವ್ಯಾಖ್ಯಾನ ಕಾವ್ಯ ನಾಟ್ಯ ಕಾರ್ಯಕ್ರಮಗಳ ಮೂಲಕ ಗಮಕ ಕಲೆಯನ್ನ ಮತ್ತು ಯಕ್ಷಗಾನ ಕಲೆಯನ್ನ ಜನರ ಮನ ಮನೆಗಳಿಗೆ ತಲುಪಿಸಿದ್ದಾರೆ. ತಡೆಯಾಕೆ ಪಾಶುಪತಾಸ್ತ್ರ ಪ್ರದಾನ ಗಮಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕದನ ಮುಖದಲ್ಲಿ ಕೋಡಿಯಿಲ್ಲದೆ ಬೆದರ ತೊಡಗಿದ ನರಗೆ ಕಾರುಣ್ಯದಲ್ಲಿ ಕೊಟ್ಟನು ಕಾಮ ವಿರೋಧಿ ಕೊಟ್ಟನು ಪಾಶುಪತ ಶರವ ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೌ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತೀ ಪರಮೇಶ್ವರ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ
देवीं सरस्वतीं व्यासं ततो गुरुं नमिसि नारायणन नरन पुरुषोत्तमन व्यास वाग्देवियर बलिक पेळुवुदु ಈ ಜಯ ಭಾರತ ಕಥೆಯ ರಸಾಸ್ವಾದ ನಿಮಗೆ ಆಗಲೇ ದತ್ತಾತ್ರಿ ಮತ್ತು ಶ್ರೀಮತಿ ಗೀತಾರಕರನ್ನು ಕೇಳ್ತಾ ಬಂದಿದ್ದೀರಾ. ಅವರ ಆಗಲೇ ನಿಮ್ಮನ್ನ ದ್ವಾಪರ ಯುಗನ ಅಷ್ಟೇ ಅಲ್ಲ, ಆ ಇಂದ್ರಕೀಲ ಪರ್ವತದ ಹತ್ರ ಹೋಗಿ ಆ ಹಿಮಾಲಯದಲ್ಲಿ ತಲುಪಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಚಳಿಯಾಗ್ತಾ ಇದ್ರೆ ಒಂದು ಸ್ವಲ್ಪ ಶಾಲು ಇಲ್ಲೆಲ್ಲ ಹೊದ್ಕೊಂಡು ಕೂತ್ಕೊಳ್ಳಿ, ಇನ್ನೂ ಅಲ್ಲಿ ಬಹಳಷ್ಟು ಆಗೋ ಸಾಧ್ಯತೆ ಇದೆ. ಅದರನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅದೇ ಕಥೆಯನ್ನು. ಈಗ ಈ ಈ ಸೂಚನಾ ಪದ್ಯದಿಂದ ರಾಮಪ್ರಸಾದ್ ಶುರು ಮಾಡಿದ್ರು. ಇಲ್ಲಿ ಕವಿ ಸೂಚನಾ ಪದ್ಯದಲ್ಲಿ ಒಂದು ಕೆಲವು ಶಬ್ದಗಳನ್ನ, ಇದು ದತ್ತಾತ್ರಿ ಹೇಳಿದಾಗೆ ಇವರು ಇಲ್ಲಿ ಇಲ್ಲೂ ಕೆಲವು ಶಬ್ದಗಳನ್ನ ಬಹಳ ನಿಖರವಾಗಿ ಉಪಯೋಗಿಸ್ತಾರೆ. ನರ ಅರ್ಜುನ ಇನ್ನೂ ನರನೇ ಇಲ್ಲಿ, ಹಾಗೆ ಇಲ್ಲಿ ಶಿವ ಕಾಮ ವಿರೋಧಿ ಕರುಣೆಯಿಂದ ಕೊಟ್ಟ ಪಾಶುಪತ. ಕವಿ ಈ ಮೂರು ಪದಗಳನ್ನು ಯಾಕೆ ಉಪಯೋಗಿಸ್ದ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಒಂದು, ಇದು ನನ್ನ ಅನಿಸಿಕೆ ಏನು ಅಂತಂದ್ರೆ, ಅರ್ಜುನ ಮಹಾಭಾರತದಲ್ಲಿರುವ ಪ್ರಾತಿನಿಧ್ಯಕ ಪಾತ್ರ, ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ನರ, ಇಲ್ಲಿ ಬರೀ ಆ ನರ ನಾರಾಯಣ ಋಷಿಯ ಅಂಶ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಪ್ರಾತಿನಿಧ್ಯಕ ರೂಪ ಕೂಡ ಅರ್ಜುನ. ಹೇಗೆ ಗೀತೆಯಲ್ಲಿ ಕೃಷ್ಣ ಅವನಿಗೆ ದಾರಿ ತೋರಿಸ್ತಾ ಇದ್ದಾನೋ, ಇಲ್ಲಿ ಶಿವ ಅವನನ್ನ ಆ ನರನಾಗಿ ಹೇಗೆ ಬಂದಿದ್ದಾನೆ ಅನ್ನೋದನ್ನ ನಮಗ್ ತೋರಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದಲೇ ಕವಿ ಅದನ್ನ ಮತ್ತೆ ನರ ನರ ಆ ಶಬ್ದ ಪ್ರಯೋಗವನ್ನ ಹೆಚ್ಚು ಮಾಡೋದು. ಅದರ ಜೊತೆಗೆ ಇಲ್ಲಿ ಕಾಮ ವಿರೋಧಿ, ಹೌದು ಶಿವ ಮದನನ್ನ ಧ್ವಂಸ ಮಾಡಿ ಕಾಮ ವಿರೋಧಿ ಅಂತ ಪ್ರಖ್ಯಾತ ಹೌದು, ಆದ್ರೆ ಇಲ್ಲಿ ಕಾಮ ಅನ್ನೋದು ಬರೀ ಒಂದೇ ಒಂದು ನೇರವಾದ ಶಬ್ದದ ಅರ್ಥ ಅಷ್ಟೇ ಅಲ್ಲ, ಇದು ಮನುಷ್ಯನ ಆ ಷಡ್ವೈರಿಗಳ ತತ್ವ ಕೂಡ, ಅದರನ್ನು ಪ್ರಾತಿನಿಧಿಕವಾಗಿ ಇಲ್ಲಿ ಕವಿ ಉಪಯೋಗಿಸ್ತಾ ಇದ್ದಾನೆ. ಹೀಗಾಗಿ ನಾವು ಇಲ್ಲಿ ಈ ಒಂದು ಕಥೆಯನ್ನ ಬರೀ ಕಥಾತ್ಮಕವಾಗಿ ಅಷ್ಟೇ ಅಲ್ಲ, ಒಬ್ಬ ನರ ಮತ್ತು ಒಬ್ಬ ನರ ಮತ್ತು ಅವರ ದೇವರು ಅವರ ಮಧ್ಯದ ಸಂಬಂಧದ ರೀತಿಯಲ್ಲೂ ನೋಡ್ಕೋಬೇಕಾಗುತ್ತೆ. ಇದೆಲ್ಲ ಜೊತೆಗೆ ಒಂದೇ ಒಂದು ನನಗೆ ಬಹಳ ಇಷ್ಟವಾದ ಕಥೆ ಈ ಮಹಾಭಾರತದಲ್ಲಿ ಯಾಕೆ ಅಂತಂದ್ರೆ, ಶಿವ ಆಗ್ಲೇ ಹೇಳದಾಗೆ ಭೋಳೆಯರ ಅರಸ, ನಮ್ಮ ವಾರಣಾಸಿಯಲ್ಲಿ ಅವನಿಗೆ ಭೋಳ ಅಂತ ಶಂಕರ ಅಂತಾನೆ ಕರೆಯೋದು. ಬಹಳ ನಂಬಿಗಸ್ತ, ತನ್ನ ಭಕ್ತರು ಏನ್ ಕೇಳಿದ್ರು ಅದನ್ನು ಕೇಳ್ಬಿಟ್ಟು ಕೂಡಲೇ ಕೊಡೋ ಅಂತವನು. ಅವನು ಆ ಅಂತವನು ಇಲ್ಲಿ ಶಿವನ ಪರೀಕ್ಷೆ ಮಾಡೋದಕ್ಕೆ ಬಂದ್ಬಿಡ್ತಾನೆ ಶಿವನು ಅರ್ಜುನನನ್ನ. ಏನಂತ, ಯಾಕೆ ಅಂಧಕಾಸುರನಂತವನು ಭಸ್ಮಾಸುರನಂತವನು ಕೇಳಿದ ಕೂಡಲೇ ವರ ಕೊಟ್ಟವನು, ಇಲ್ಲಿ ಅವನ ಮಿತ್ರ ಅವರ ಸನ್ಮಿತ್ರ ಭಕ್ತಿಯಿಂದ ಅರ್ಜುನನಿಗೆ ಯಾಕೆ ಪರೀಕ್ಷೆ ಮಾಡಕ್ ಬಂದ ಅನ್ನೋದು ಬಹಳ ಸೂಕ್ಷ್ಮವಾದ ವಿಚಾರ. ಅದು ಮುಂದೆ ಕವಿನೂ ಅದ್ರ ಬಗ್ಗೆ ಬರ್ತಾ ತನ್ನ ಪದ್ಯದಲ್ಲಿ ತೋರಿಸ್ತಾರೆ. ಹೀಗಾಗಿ ಆದ್ರೆ ಇಲ್ಲಿ ಸದ್ಯದಲ್ಲಿ ನಮ್ಮ ಕಥಾ ಪ್ರಸಂಗದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಂದಿ ಬಿದ್ದಿದೆ, ಶಿವ ತಾನು ಬೈಡನ ರೂಪದಲ್ಲಿ ಇದ್ದವನು ಕಿರಾತನು ಇದ್ದವನು, ಇದು ನನ್ನ ಬಾಣದಿಂದ ಬಂದ ಬಿದ್ದ ಹದ್ದಿ, ನಾನು ಮೊದಲು ಈ ಬಾಣವನ್ನು ಹೊಡೆದಿದ್ದೇನೆ, ಇದರಿಂದ ಇದರ ಮೇಲೆ ಅಧಿಕಾರ ತನ್ನದು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಕ್ಷತ್ರಿಯಾದ ಅರ್ಜುನನಿಗೆ ಯಾರಾದರೂ ಅವನಿಗಿಂತ ಶ್ರೇಷ್ಠ ಅಂತ ಹೇಳಿದ ಕೂಡಲೇ ವಿವೇಚನೆ ಇಲ್ಲದೆ ಮೊದಲನೆಯ ಅವನ ಅಭ್ಯಾಸ ಬಲದಿಂದ ಕೆರಳಾಗಿ ಎಲೆ ಕಿರಾತ ಅಂತ ಅರ್ಜುನ ಕಿರಾತನ ಸಂಬೋಧಿಸೋದಕ್ಕೆ ಪ್ರಯತ್ನ ಶುರು ಮಾಡಿದನು. ಎಲೆ ಕಿರಾತ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರು, ನಿನ್ನಳವ ಮೆರೆ ಆ ಬನದ ನರಿ ಮೊಲ ಹುಲ್ಲೆ ಹರಿಣನಲಿ ಗೆಲಿದ ಗರುವನು ನೀನು, ನಿನ್ನ ಗಳಿಕೆಗಾವಂಜುವೆವೆ ನಿನ್ನೀದಳಕ್ಕೆ ಪತಿಯುಂಟಾದಡೆ ಆತನ ಕೊಂಡು ಬಾ, ದಳಕ್ಕೆ ಪತಿಯುಂಟಾದಡೆ ಆತನ ಕೊಂಡು ಬಾ ಕೊಂಡು ಬಾ ಎಂದ. ಎಲೆ ಕಿರಾತ, ಏ ಬೇಡ, ನಿನಗೆ ಎಷ್ಟು ಅಹಂಕಾರವು,
ನಿನ್ನ ಈ ಅಗ್ಗಳಿಕೆ ಅದಕ್ಕೆ ನಾನು ಹೆದರ್ತಾ ಇದ್ದೀನಿ ಗೊತ್ತಾ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಕೇಳೋರು ಆಶ್ಚರ್ಯವಾಗ್ಬೋದು, ಈ ಮೂರು ಲೋಕದ ಗಂಡನ ಯಾಕಪ್ಪ ಹೆದರಿಕೆ, ಅದು ಇದು ಯಾರೋ ಬೇಡ ಕಾಣಲಿದ್ದವನಿಗೆ ಅಂತ. ಇದು ಅರ್ಜುನನ ವ್ಯಂಗ್ಯದ ನುಡಿ ಅಲ್ಲ. ನೀನು ಎಂಥ ಕಿರಾತ ಗೊತ್ತಾ, ಇಲ್ಲಿರೋ ಕಾಡಿನಲ್ಲಿರೋ ನರಿ ಮೊಲ ಹುಲ್ಲೆ ಹರಿಣ ಈ ರೀತಿ ಪ್ರಾಣಿಗಳ ಮೇಲೆ ನೀನು ಪೌರುಷ ತೋರಿಸೋ, ಆದ್ರೆ ಆ ಪೌರುಷವನ್ನು ನೋಡಿದ್ರು ನನಗೆ ಹೆದರಿಕೆ ಆಗ್ತಾ ಇದೆ. ಏನ್ ಗೊತ್ತಾ ಹೆದರಿಕೆ, ನನ್ನ ಬಾಣದ ಬಲೆಗೆ ನೀ ಮೃಗವಾಗ್ಬಿಡ್ತೀಯೇನೋ ಅಂತ. ನೀನು ಬೇರೆಯವ್ರಿಗೆಲ್ಲಾ ಪ್ರಾಣಿ, ಬೇರೆ ಪ್ರಾಣಿಗಳ ಮೇಲೆ ನಿನ್ನ ರಾಜತ್ವ ತೋರಿಸ್ತಾ ಇದೀಯ, ಆದ್ರೆ ನನ್ನ ಬಾಣದ ಬಲೆಗೆ ನೀನು ಪ್ರಾಣಿ ಆಗ್ಬಿಡ್ತೀಯಲ್ಲೋ, ಆ ಹೆದರಿಕೆ ನನಗೆ. ಯಾಕೆ ಹೀಗೆ ವೃಥವಾ ಈ ನಿನ್ನ ಪ್ರಾಣ ಹತ್ಯೆಗೆ ಇಲ್ಲಿತ್ತು ನೀನು ತುಂಬಾ ಕಾತುರವಾಗಿದ್ಬಿಟ್ಟಿದೀಯಾ? ದಯವಿಟ್ಟು ನಿಮ್ಮ ಯಾವ್ದ ಪಂಗಡದಲ್ಲಿ ನಿಮ್ಮ ರಾಜ ಯಾರಿದನೋ ಅವನನ್ನು ಕಳಿಸು, ಅವನ ಹತ್ರ ನಾವು ಮಾತಾಡ್ತೀನಿ ಯಾವ್ದು ಧರ್ಮ ಯಾವ್ದು ಸರಿ ಅಂತ. ನಿನ್ನ ಹತ್ರ ನನಗೆ ಏನು ಕೆಲಸ, ಯಾಕೆ ನೀನು ಹೀಗೆ ಕಾಲಕ್ಕೆ ಎದುರ್ಕೊಂಡು ಬರ್ತಾ ಇದೀಯ ಅಂತ ಕೇಳಿದಾಗ ಶಂಭು ನಕ್ಕು ಬಿಡ್ತಾನಂತೆ. ಎನಲು ನಕ್ಕನು ಶಂಭು, ನಕ್ಕನು ಭಕ್ತನ ಮನದ ಧೃತಿಯನು, ಆತನ ಪರಾಕ್ರಮ ಲಕ್ಷ್ಮಿಯನು ಪಾರ್ವತಿಗೆ ತೋರಿಸುತ್ತ ನಕ್ಕನು. ನೆನೆದು ನುಡಿದನು, ಇದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವೇಕೆ, ಏಕೆ ಖಡ್ಗವು ಏಕೀ ಧನು ಶರಾವಳಿಯೇ, ನಿನ್ನಂಗವಣಿ ಏನೆಂದ, ನಿನ್ನಂಗವಣಿ ಏನೆಂದ. ನಕ್ಕು ಬಿಟ್ನಂತೆ ನಮ್ಮ ಶಿವ. ಯಾಕ ನಕ್ಕ ಅರ್ಜುನ ಹೇಳಿದ್ದಾದ್ರೂ ಏನು, ಇಲ್ಲೋ ಬೇಡ ನಿನ್ನಗಿಂತ ದೊಡ್ಡವ್ ನನ್ ಕರ್ಕೊಂಡ್ ಕಳಿಸು ಅಂತ. ನಮ್ಮ ಶಿವನಿಗಿಂತ ದೊಡ್ಡವ್ರು ಯಾರಾದ್ರೂ ಇದಾರೆ, ಅವ್ರು ಯಾರನ್ನ ಅಂತ ಕಳ್ಕೊಂಡ್ ಬರ್ಲಿ. ಶಿವ ತನ್ನ ಈ ಮರುಳು ಮಗನ ಮಾತು ಕೇಳಿ ನಗು ಬರದ್ದೆ ಶಿವನಿಗೆ ಇನ್ನೇನಾಗ್ಬೇಕು. ಆದ್ರೂ ಶಿವ ಅರ್ಜುನನ ಹೀಗೇಳಿಲ್ಲ, ಅವನು ಪಾರ್ವತಿಯನ್ನ ಕಡೆ ನೋಡ್ಕೊತಾ ಅರ್ಜುನನ ಭುಜಬಲ ಪರಾಕ್ರಮವನ್ನೇ ಪ್ರಶ್ನೆ ನೋಡ್ಬೋದ. ನೋಡೇ ಎಂಥ ಅವನು ನಮ್ಮ ಎದುರು ನಿಂತವನು, ಅವನ ಮನಸ್ಸಿನ ಗಟ್ಟಿತನವನ್ನಾದ್ರೂ ನೋಡು ಅಲ್ಲ. ಅವನ ಪಾರ್ವತಿಗೂ ಗೊತ್ತು ಇವನು ಆಗಲೇ 9 ತಿಂಗಳಿಂದ ನಿಂತುಕೊಂಡು ಬರೀ ಗಾಳಿ ಆಹಾರದಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ಅದು ನೋಡು ಅವನ ಭುಜಬಲವನ್ನ, ಇನ್ನೂ ಎಂಥ ಗಟ್ಟಿಯಲ್ಲಿದ್ದಾನೆ ನಮ್ಮ ಈ ಮರುಳು ಮಗ. ಅವನ ಪರಾಕ್ರಮ ಲಕ್ಷ್ಮಿಯನ್ನ, ಭುಜಬಲದ ಪರಾಕ್ರಮ ಇನ್ನೂ ಎಷ್ಟು ಗಟ್ಟಿಯಲ್ಲಿದ್ದಾನೆ ನೋಡು, ತಪಸ್ಸು ಮಾಡ್ತಾ ಇದ್ದಾನೆ. ಅದು ತಪಸ್ವಿನ ಇವನು, ಈ ಕ್ಷೀಣ ದೇಹದವನು ಅದು ತನ್ನ ಜೊತೆಗಿಲ್ಲಿ ಖಡ್ಗ ಬಿಲ್ಲು ಬಾಣಲೆ ಯಾಕೆ ಇಟ್ಕೊಂಡಿದ್ದಾನೆ ಅಂದಷ್ಟು ಅವನ ಹತ್ರ ಹೇಳ್ತಾ ಹಾಗೆ ಮತ್ತೆ ಅರ್ಜುನ ಕಡೆ ತಿರುಗಿ ಹೇಳ್ತಾನೆ, ತಮ್ಮಡಿ ತಮ್ಮಡಿ. ಇಲ್ಲಿ ಶಿವನ ನೋಡಿ ಚಾಕಚಕ್ಯತೆ, ಅಷ್ಟೇ ಕವಿದು ಕೂಡ. ಇಲ್ಲಿ ತಮ್ಮಡಿ ಅಂದ್ರೆ ಅವರ ಪಾದದಡಿಯಲ್ಲಿ. ಕನ್ನಡ ನಾಡಿನಲ್ಲಿ ಸಾಮಾನ್ಯವಾಗಿ ದೊಡ್ಡ ತಪಸ್ವಿಗಳಿಗಾಗ್ಲಿ ಸ್ವಾಮಿ ಮಠಾಧೀಶರುಗಳಿಗಾಗ್ಲಿ ಹೇಳೋದು ಅಭ್ಯಾಸ, ಶ್ರೀಪಾದಂಗಳಲ್ಲಿ ತಮ್ಮ ಅಡಿಗಳಲ್ಲಿ ಅಂತ ಅವರನ್ನು ಉದ್ದೇಶಿಸಿ. ಅಂದ್ರೆ ನಿಮ್ಮ ಕಾಲನನ್ನು ನೋಡಿ ನಾವು ಮಾತಾಡೋರು, ನಿಮ್ಮ ಮುಖವನ್ನು ನೋಡಿ ನಿಮಗೆ ಕಣ್ಣಿಗೆ ಕಣ್ಣು ತೆಗೆಸಿ ಮಾತಾಡೋ ಧೈರ್ಯ ಮತ್ತೆ ವ್ಯಕ್ತಿತ್ವ ನಮ್ಮದಲ್ಲ. ಅದೇ ರೀತಿ ಶಿವ ಇಲ್ಲಿ ಅರ್ಜುನ ಹೇಳ್ತಾನೆ, ನೀವು ತಪಸ್ವಿಗಳು, ನಮ್ಮ ಅಡಿಯನ್ನ ನೋಡ್ತಾ ನಾನು ಮಾತು ಕೇಳ್ಕೊತಾ ಇದ್ದೀನಿ. ಏನಂತ, ನಿಮಗೆ ಈ ಖಡ್ಗ ಬಿಲ್ಲು ಬಣ್ಣ ಯಾಕೆ ಬೇಕು ಇಲ್ಲಿ, ನಿಮ್ಮ ವ್ಯಕ್ತಿತ್ವ ನೋಡಿದ್ರೆ ತಪಸ್ಸಿ ನಿಂತವರು, ಇದನ್ನೆಲ್ಲ ಇಟ್ಕೊಂಡು ಯಾಕೆ ನಿಂತಿದ್ದೀರಾ ಇಲ್ಲಿ? ಇಲ್ಲಿ ನೋಡಿ ಮತ್ತೆ ಶಿವ ಇನ್ನೂ ಅವನು ಕೆಣಕೋ ಚೇಷ್ಟೆಯಲ್ಲೇ ಇದ್ದಾನೆ ಇಲ್ಲಿ. ಆವಾಗ ನಾವು ಯೋಚಿಸ್ಬೇಕು, ಶಿವ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಗೋಳಾಶಂಕರ ಅವನು ಹೇಳಿದ್ದನ್ನು ಕೊಟ್ಟು ಪಾಶುಪತ ಕೊಟ್ಟು ಹೋಗ್ಬೋದಾಗಿತ್ತು ಮನೆಗೆ. ಆದ್ರೆ ಇಲ್ಲಿ ನನ್ನ ಅನಿಸಿಕೆ ಏನು ಅಂತಂದ್ರೆ, ಶಿವನ ಅದು ಅರ್ಜುನನ ಶಕ್ತಿ ಅಷ್ಟೇ ಅಲ್ಲ, ವಿವೇಕವನ್ನು ಕೂಡ ಅವನು ಪರೀಕ್ಷಿಸ್ತಾ ಇದ್ದಾನೆ ಅಂತ. ಬೃಹದಾರಣ್ಯಕ ಇದು ಉಪನಿಷತ್ತಲ್ಲಿ ಆ ಪ್ರಜಾಪತಿಯ ಒಂದು ಕಥೆ ನೆನಪಿಗೆ ಬರುತ್ತೆ. ಅಲ್ಲಿ ದೇವ ದಾನವ ಮನುಷ್ಯರು ಪ್ರಜಾಪತಿ ಹತ್ರ ಪಾಠ ಕಲಿತುಕೊಂಡು
ಕೊನೆಗೆ ಕೇಳ್ತಾರಂತೆ, ಆಯ್ತು ನಮಗೆ ಏನು ಅಂತ ನಿಮಗೆಲ್ಲ ಗೊತ್ತಾಯ್ತಾ ಅಂತಾರೆ. ಹೌದು ಅಂದ್ರೆ ಹಾಗಿದ್ರೆ ಬಂದು ಹೇಳ್ಕೊಡಿ ಅಂತಂದಾಗ ಆ ಪ್ರಜಾಪತಿ ದ ಅಂದರಂತೆ. ದೇವರುಗಳು ಹೋದಾಗ ದ ಅಂದ್ರೆ ಇಲ್ಲಿ ಏನು, ದಮ ಅಂದ್ರೆ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು, ಅದು ಕಲಿಬೇಕಾಯ್ತು ಮುಖ್ಯ. ಮನುಷ್ಯರಿಗೆ ದತ್ತ ದಾನ ಕೊಡುವುದು, ಹಾಗೇನೆ ದಾನವರಿಗೆ ದಯೆ. ಇಲ್ಲಿ ಈ ಮೂರು ದ ಇದರ ಮುಂದೆ ಟಿ ಎಸ್ ಎಲಿಯಟ್ ಕೂಡ ಇವ್ರದ್ದು ವೇಸ್ಟ್ ಲ್ಯಾಂಡ್ ಅಲ್ಲಿ ವಾಟ್ ದ ಥಂಡರ್ ಸೆಡ್ ಅಂತ ಉಪಯೋಗಿಸ್ಕೊಂಡು ಅದೇ ಕಾರಣದಲ್ಲಿ ಉಪಯೋಗಿಸುತ್ತೇನೆ. ಹೇಗೆ ಮನುಷ್ಯರಿಗೆ ಯಾವ ಮೂರು ದಿಕ್ಕಿನಲ್ಲಿ ಇದು ಮುಖ್ಯ ಅನ್ನೋದು, ದಯಾ ದತ್ತ ದಮ. ಇಲ್ಲೂ ಕೂಡ ಶಿವ ಅದನ್ನೇ ಪರೀಕ್ಷಿಸ್ತಾ ಇದ್ದಾನೆ ಅರ್ಜುನನಲ್ಲಿ, ಆ ದಮ ಬಂದಿದೆಯೋ ಇಲ್ವೋ. ಯಾಕೆ ಅಂದ್ರೆ ಇವನು ಕೊಡ್ತಾ ಇರೋದು ನೋಡಿ ಪಾಶುಪತಾಸ್ತ್ರ, ಅದನ್ನ ಸ್ವಶ ನಿಯಂತ್ರಣ ಇಲ್ಲದೆ ತನ್ನ ಆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದ ವ್ಯಕ್ತಿ ಕೊಟ್ಟು ಬಿಟ್ರೆ ಅನಾಹುತವೇ ಆಗ್ಬಿಡುತ್ತೆ, ಎಲ್ಲರನ್ನೂ ಧ್ವಂಸ ಮಾಡುವಂತ ಶಸ್ತ್ರ. ಹಾಗಿದ್ರೆ ಆ ಪಾತ್ರನಿಗೆ ದಾನ ಮಾಡೋಕ್ಕಿಂತ ಇದು ಪಾತ್ರನೇ ಹೌದೇ ಅಲ್ವೇ? ಅಷ್ಟೇ ಅಲ್ಲ, ಬೇರೆಯವರು ಪ್ರಶ್ನೆ ಕೇಳ್ಬೋದು, ಅರ್ಜುನ ಏನ್ ಕೊಟ್ಬಿಟ್ರೆ ಅವನಿಗ ತನ್ನ ಮೇಲೆ ನಿಯಂತ್ರಣ ಇಲ್ಲ, ಏನ್ ಕೇಳಿದ್ರು ಕೋಪ ಮಾಡ್ತಾ ಇರ್ತಾನೆ ಅಂತ ನನಗೂ ತೋರಿಸ್ಲಿ ಅನ್ನೋದಕ್ಕೆ ಕಾರಣಕ್ಕಾಗಿ ಅವನು ಶಿವ ತನ್ನ ಈ ರೀತಿಯಾಗಿ ಅವನ ಛೇಡಿಸ್ತಾ ಮೊನ್ನೆ ಮಾಡ್ತಾನೆ. ಮುಂದೆ ಏನಾಗತ್ತೆ ನೋಡೋಣ. ಅಂದು ಕಾಂಡವ ವನದ ದಹನದೆ ಬಂದು ದಕ್ಷಯ ಬಾಣವಿದು ತಾನಿಂದು ಬರುತ್ತದು ಬಹಳ ಜಲನಿಧಿ ಬತ್ತು ವಂದದಲ್ಲಿ ಇಂದು ಮೌಳಿಯ ಸೇವೆಗಿಂದು ಕುಳಿಂದ ಕಂಟಕನಾದನೆ ಕುಳಿಂದ ಕಂಟಕನಾದನೆ ಹಾಯೆಂದು ಗರ್ಜಿಸಿ ಚಾಪದಿಂದ ಪಳಿಸಿದವನು ಶಿವನ. ಈ ಯುದ್ಧ ಪ್ರಸಂಗಕ್ಕೆ ಸರಿಯಾದ ರಾಗ ಕದನ ಕುತೂಹಲ. ಅದರ ಆ ಕದನ ಕುತೂಹಲದಲ್ಲೇ ನಿಮ್ಮನ್ನ ಈ ಕಥೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಮಪ್ರಸಾದ್ ಅವರು. ಈ ಶಿವನ ಮಾತಿನಿಂದ ಕೆರಳುಬಿಟ್ಟ ಅರ್ಜುನ, ಹೇಗೆ ಒಬ್ಬ ಹುಲಿಯ ಹಾಗೆ ನೊಂದ ಹಂದಿಯ ಹಾಗವಂತೆ. ಕವಿನೇ ಹೇಳ್ತಾನೆ, ಮಸಗಿದನು ನಿಮ್ಮ ಮಾತ ನನಗಿದೆ ಎಬ್ಬಿಸಿದ ಹುಲಿಯೇ ನೊಂದ ನಂದಿಯೋ ಅಂತ, ಹಸಿದ ಭುಜಗನು ಅಂತ. ಹೀಗೆ ಇಲ್ಲಿ ಮತ್ತೆ ಇದು ಕವಿಯ ಕಾವ್ಯ ಚೇಷ್ಟೆ ತರ. ಇಲ್ಲಿ ಕಾಡಿನ ಪ್ರದೇಶ ಆಗಿದ್ದಕ್ಕೆ ಕವಿ ಅವನಿಗೆ ರೂಪಕವನ್ನು ಕೂಡ ಕಾಡು ಪ್ರಾಣಿಗಳನ್ನು ಉಪಯೋಗಿಸೇ ತೋರಿಸ್ತಾ ಇದ್ದಾನೆ ಅರ್ಜುನನ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಆ ರೀತಿ ಕೋಪಗೊಂಡ ಅರ್ಜುನ ಅವನ ಮೇಲೆ ಬಾಣಗಳ ಸುರಿಮಳೆ ಸುಡಿಸಕ್ಕೆ ಶುರು ಮಾಡ್ತಾನೆ. ಯಾಕೆ ಹೇಳಿ, ಅಲ್ಲಿ ಇದು ಇವನನ್ನ ಆ ಚೇಷ್ಟೆಯನ್ನು ತಡ್ಕೊಳಕ್ಕಾಗದ್ದೆ. ಆದರೆ ಆಗಿದ್ದಾದ್ರೂ ಏನು, ಅವನು ಎಷ್ಟೇ ಬಾಣ ಬಿಟ್ಟರೂ ಆ ಬಾಣಗಳೆಲ್ಲ ತಿರುಗಿ ತಿರುಗಿ ಬಿದ್ದು ಹೋಗ್ತಾ ಇವೆ. ಅದಕ್ಕೆ ಕವಿ ಹೇಳ್ತಾನೆ, ಮಂಜು ಮಿಸುಕಿದೊಡೆಯೇನು ಪರ್ವತ ಮಂಜುವುದೇ. ಅಂದ್ರೆ ಶಿವ ಅವನು ಆ ಪಾರ್ವತಿಯ ಗಂಡ, ಪರ್ವತ ರಾಜನ ಅಳಿಯ, ತಾನೇ ಒಬ್ಬ ಇದು ಜಗತ್ತಿಗೆ ಆಧಾರ ಸ್ತಂಭವಾದ ಕೈಲಾಸ ಪರ್ವತದ ರೂಪ. ಅವನ ಮೇಲೆ ಮಂಜು ಮುಸುಕಿದ್ರೆ ಶಿವನಿಗೆ ಆ ಪರ್ವತಕ್ಕೆ ಏನಾದ್ರು ಹೆದರಿಕೆ ಆಗುತ್ತೆ ಇಲ್ಲ? ಆ ಅವನು ಹಾಲಾಹಲ ವಿಷಕಂಠ, ಆ ವಿಷ ಎತ್ತರದಲ್ಲಿ ನೊಣಗಳು ಎದುರು ಹೋಗುತ್ತವೆ ವಿಷದ ಕುಡಿಯಕ್ಕೆ ಇಲ್ಲ. ಹಾಗೆ ಅದೇ ರೀತಿಯಲ್ಲಿ ಅರ್ಜುನನ ಬಾಣಗಳಷ್ಟು ನಿಷ್ಪ್ರಯೋಜಕವಾಗ್ತಾ ಇದೆ, ಅದ್ರ ಹತ್ರನೇ ಹೋಗ್ತಾ ಇಲ್ಲ, ಇವನು ಬಿಟ್ಟಷ್ಟು ವಾಪಸ್ ಬರ್ತಾ ಇದೆ ತಿರುಗಿ ತಿರುಗಿ. ಇವನು ನೋದನ್ ನೋಡಿ ಅರ್ಜುನ ಪೂರ ನಿಷ್ಕ್ರಿಯ ಆಗ್ಬಿಟ್ಟ, ಯೋಚನೆ ಮಾಡೋ ಶುರು ಮಾಡಿದ. ಅಲ್ಲ, ಅಂದು ಅಗ್ನಿ ಕಾಂಡವ ದಾನದಲ್ಲಿ ನನಗೆ ಕೊಟ್ಟಂತಹ ಈ ಇದು ಶಸ್ತ್ರ ಇದು ಅಕ್ಷಯ, ಇನ್ನು ಬತ್ತಳಿಕೆಯಲ್ಲಿ ಎಷ್ಟು ಬೇಕಾದರೂ ಅಷ್ಟು ಬಾಣಗಳಿದ್ದೇ ಇರುತ್ತೆ ಅಂತ ಕೊಟ್ಟಿದ್ದು, ಆ ಬತ್ತಳಿಕೆ ಇಂದು ಬತ್ತು ಆಗೋಗಿದೆ, ಇವಳಿಗೆ ಏನು ಉಳಿದೇ ಇಲ್ಲ, ನಾನು ಹಾಕಿದ್ದಷ್ಟು ಅಲ್ಲೇ ಮುರಿದು ಬಿರುದು ಬಿದ್ದು ಹೋಗ್ತಾ ಇದೆ ಈ ಬೇಡನ ಕಾಲಿಗೆ. ಎಂಥ ಪರಿಸ್ಥಿತಿ ಬಂತಪ್ಪ ನನಗೂ, ಅಲ್ಲ ನಾನು ಮತ್ ಮಾಡಿದ್ದಾದ್ರೂ ತಪ್ಪೇನು? ಅದು ಅರ್ಜುನನಿಗೆ ಬಹಳ ಇದು ಬಂದಿದ್ದು ಶಿವನ ಧ್ಯಾನಕ್ಕಾಗಿ ಅಂತ. ಆ ಶಿವನ ಧ್ಯಾನದ ಬಗ್ಗೆ ಇದು ಒಳ್ಳೆ ಇದ್ಯಾವುದು ಸದಾಶಿವ ಧ್ಯಾನದಲ್ಲಿ ಮಧ್ಯೆ ಬಂದಿದ್ದು ಅನ್ನೋ ತರ, ಹಂದಿ ಬಂದು ಹಂದಿ ಹಿಂದೆ ಕಿರಾತ ಬಂದ್ಬಿಟ್ಟು ಅದಕ್ಕೆ ಕಂಟಕವಾದ್ಬಿಟ್ನಲ್ಲ ಆ ಅಂತ ಕೋಪದಿಂದ
ಅವರಿಗೆ ಬೀ ಬಾಣ ಹೋಯ್ತು, ಇರಲಿ ಬಿಲ್ಲಿಂದನೆ ಹೊಡಿತೀನಿ ಅಂತ ಬಿಲ್ಲನ್ನೇ ಎಸೆದು ಬಿಟ್ಟನಂತೆ. ಆಗ ಬಿಲ್ಲು ಎಸೆದ್ರೆ ಏನಾಯ್ತು? ಕೈದುವೇಕೆ ಪುಳಿಂದ, ಕೈದುವೇಕೆ ಪುಳಿಂದ ನಮ್ಮೊಡನೈದಿಸ, ಭುಜ ಯುದ್ಧದಲ್ಲಿ ಬಲುಗೈದುವಿದರ ಮುಷ್ಟಿ, ಬಲುಗೈದುವಿದರ ಮುಷ್ಟಿ ನಿನಗದುಪಾಯ ಚೊಕ್ಕೆಯವ್ವ. ಕಾಯ್ದು ನಿನ್ನವರೈದಿ ನೋಡಲಿ ಎನ್ನುತ್ತ ಭುಜವನು ಹೊಯ್ದು ನಿಂತನು, ಭುಜವನು ಹೊಯ್ದು ನಿಂತನು ಪಾರ್ಥ, ಪಾರ್ಥ ಭುಜ ಭುಜವನು ಹೊಯ್ದು ನಿಂತನು. ಬೆರಗಾಗೆ ಭೂತಗಣ, ಬೆರಗಾಗೆ ಭೂತಗಣ. ಕೈದು ಏಕೆ ಪುಳಿಂದ, ನನಗೆ ಈ ಆಯುಧಗಳು ಅದಾದ್ರೆ ಅವನು ಎಸೆದ ಬಿಲ್ಲು, ಬಿಲ್ಲು ಮುರಿದು ಹೋಯ್ತು, ಗಾಂಡಿಯವ ಹೋಯ್ತು, ಇನ್ನು ಉಳಿದಿದ್ದೇನು? ಖಡ್ಗವನ್ನು ಎಸೆದ, ಅದು ಮುರಿದು ಹೋಯ್ತು. ಮನೆಗೆ ಹತ್ತಿರದಲ್ಲಿ ಇರೋ ಕಲ್ಲು ಮರ ಗಿಡ ಎಲ್ಲ ಎತ್ತ ಎಸೆದ, ಯಾವುದು ಆ ಬೇಡನ ಹತ್ತಿರ ಹೋಗ್ಲೇ ಇಲ್ಲ. ಆಗ ಅರ್ಜುನ ಯೋಚನೆ ಮಾಡಿ ಹೇಳ್ತಾನೆ, ನನಗೆ ಬೇರೆ ಯಾವ ಆಯುಧ ಯಾಕೆ ಬೇಕು? ಅದ ಆಯುಧಗಳು ಬೇಡ, ಇಲ್ಲಿ ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ದಾನೆ ಶಿವ. ಅದಕ್ಕೆ ಅರ್ಜುನಿಗೆ ಇನ್ನೂ ರೇಗಿ, ನಿನ್ನ ಹತ್ರ ಐದಿಸ, ನಿನ್ನ ಹತ್ರ ಯುದ್ಧ ಮಾಡಕ್ ನನಗೆ ಬೇರೆ ಆಯುಧ ಯಾಕೆ ಬೇಕು? ನಾನು ಯಾಕೆ ಅದ್ರಲ್ಲಿ ನಿನ್ಗೆ ನಿನ್ನ ಕೇಳ್ತಾ ಇದೀಯಾ? ನನಗೆ ಓಹೋ ಇದೆಲ್ಲ ಮುರಿದು ಹೋಯ್ತು, ಇನ್ನು ಏನ್ ಮಾಡ್ತಾನೆ, ಬಿಟ್ಬಿಡ್ತೀನಿ ನಾನು ಅಂತ ಮಾಡ್ಕೊಂಡಿದೀಯಾ? ಇಲ್ಲ, ನನಗೆ ಆಯುಧ ಇದೆ. ಯಾವುದು? ನನ್ನ ಮುಷ್ಟಿ. ಏನು ಚೊಕ್ಕೆಯ ಅಂತ, ಚೊಕ್ಕೆ ಅಂದ್ರೆ ಯಾವ್ದು? ಮಲ್ಲ ಯುದ್ಧದಲ್ಲಿ ಪ್ರವೀಣನಾದವನು ಅಂತ. ಇಲ್ಲಿ ನನಗೆ ನನ್ನ ಕೈ, ಈ ಮುಷ್ಟಿ, ಮುಷ್ಟಿ ಯುದ್ಧ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇದನ್ನೆಲ್ಲ, ಈ ಆಯುಧ ಎಲ್ಲ ಬಿಟ್ಟುಬಿಡು, ನನ್ನ ಮುಖ್ಯವಾದ ಆಯುಧ ಇದೆ ಇಲ್ಲಿ, ನಿನ್ನ ಯಾರು ಬೇಕಾದ್ರೂ ಬಂದು ನೋಡ್ಕೊಳ್ಳಿ. ಆದ್ರೆ ಈ ಭುಜವನ್ನು ಹೊಯ್ದು ನಿಂತನು ಪಾರ್ಥನು. ಮಲ್ಲ ಯುದ್ಧದಲ್ಲಿ ಹೇಗೆ ನಾವು ನೋಡಿರ್ತೀವಿ, ಎಲ್ಲ ಬಂದು ತಮ್ಮ ಈ ಭುಜವನ್ನ ಹೀಗೆ ತಟ್ಟಿ ತಟ್ಟಿ ಕರೀತಾರೆ, ಬರ ಬಾ ಯುದ್ಧಕ್ಕೆ ಅಂತ. ಆ ಮಲ್ಲ ಯುದ್ಧಕ್ಕೆ ಕರೆದ ಶಿವನನ್ನ. ಅದನ್ನು ನೋಡಿ ಅಲ್ಲಿರೋ ಭೂತಗಳೆಲ್ಲ ಕಂಗಾಲಾಗೋದ್ರು. ಅಲ್ಲ ಹೌದಪ್ಪ, ಇವನಿಗೇನೋ ಗೊತ್ತಿಲ್ಲ, ಯಾರು ಇವನು ಶಿವ ಅಂತ ಬಾಣ ಬಿಟ್ಟ, ಹೌದು ಸ್ವಲ್ಪ ಆದ್ರೂ ಅರ್ಥ ಆಗೋದು ಬೇಡವೇ, ಏನೋ ವಿಶೇಷ ನಡೀತಾ ಇದೆ ಅಂತ. ಇಲ್ಲ, ಇವನು ಅದನ್ನು ದಾಟಿ ಕೈ ಎಡಸಕ್ಕೆ ಕರೀತಾ ಇದ್ದಾನೆ, ಎಲ್ಲರಿಗಿಂತ ಶ್ರೀ ಇದು ದೊಡ್ಡನಾದ ಶಿವನನ್ನ ಅಂದುಬಿಟ್ಟು ಜನ ಅಲ್ಲಿರುವ ಭೂತಗಣ ಬೆಕ್ಕಸ ಬೆರಗಾದ್ರು. ಇದು ಒಂದು ರೀತಿ ಎಂತ ಪಾಪ, ಶಿವನ ಮೇಲೆ ಕೈ ಮಾಡ್ತಾನೆ ಇವನು ಅನ್ನೋದಂತ ಯೋಚನೆ ಮಾಡ್ತಾ ಇದ್ದ. ಆಗ ಶಿವ ಅದನ್ನ ನೋಡಿ ಹೇಳ್ತಾನೆ, ಈತ ನರನೆಂಬುವ ಕಣ, ಈತ ನರನೆಂಬವ ಕಣ, ಸಂಗಾತಿ ನಾರಾಯಣ ಋಷಿಗೆ ತಾವೀಳು, ಹರಿಯಂಶಭೂತರು ಭಕ್ತರಿವರೆ ಮಗೆ. ಈತನೆಮ್ಮಯ ಪಾಶುಪತ ವಿಖ್ಯಾತ ಬಾಣವ ಬೇಡಿ, ಈತನೆಮ್ಮಯ ವಿಖ್ಯಾತ ಬಾಣವ ಬೇಡಿ, ತಪದಲ್ಲಿ ಪೀತರಾಗ ದ್ವೇಷಿಯಾದನು ಕಾಂತೆ ಕಾಂತೆ ಕೇಳೆಂದ. ಪಾರ್ವತಿಗೆ ಕೂಡ ಇದೇನು ಸ್ವಾಮಿ, ನಿಮ್ಮ ಮೇಲೆ ಕೈ ಮಾಡಕ್ ಬರ್ತಾ ಇದ್ದಾನಲ್ಲ ಇವನು, ಏನ್ ಕತೆ ಅಂತ ಹೇಳಿದಾಗ ಶಿವ ಪಾರ್ವತಿಗೆ, ಪಾರ್ವತಿ ಮೂಲಕ ಜನಸಾಮಾನ್ಯರಿಗೆ ನಮಗೆ ಎಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ದಾನೆ, ಇವ ನರ. ಹೌದು, ಮತ್ತೆ ನೋಡಿ ನಾನು ಮೊದಲೇ ಹೇಳಿದ್ದೆ ಸೂಚನಾ ಪದ್ಯದಲ್ಲಿ ಹೇಗೆ ನರ ಅಂತ ಶಬ್ದ ಉಪಯೋಗಿಸಬೇಕು, ಮತ್ತೆ ಅದೇ ಶಬ್ದ. ಆದ್ರೆ ಇಲ್ಲಿ ಕವಿ ಆ ನರ ನಾರಾಯಣರ ಕಥೆಯನ್ನು ಕೂಡ ತಗೊಂಡ್ಬರ್ತಾ ಇದ್ದಾನೆ. ಈತ ನರನೆಂಬವ ಕಣ, ಯಾರು ನರ ಗೊತ್ತಾಗ್ತಾ ಇಲ್ವೇ? ಆ ನಾರಾಯಣ ಋಷಿ ಅವರ ಜೊತೆಯವನು, ಅವರ ಹರಿಯ ಅಂಶ ಸಂಭೂತರು. ಅಂದ್ರೆ ಹಿಂದೆ ಕಥೆ ಏನು ಅಂದ್ರೆ, ಒಬ್ಬ ಸಹಸ್ರ ಕವಚ ದಾನವ ಅಂತ ಇದ್ನಂತೆ.
ಅವನು ಹೇಗೆ ರಕ್ತ ಬೀಜಾಸುರನಿಗೆ ರಕ್ತ ಒಂದು ತೊಟ್ಟದಾಗ ಮತ್ತೊಂದು ರಕ್ತ ಬೀಜಾಸುರ ಹುಡ್ತಾ ಇದ್ದ ಹಾಗೆ ಇಲ್ಲಿ ಸಹಸ್ರ ಕವಚ ಅನ್ನೋದು ಅವನ ಪ್ರತಿಯೊಂದು ಕವಚವೂ ಅವನಿಗೆ ರಕ್ಷಣೆ ಆಗ್ತಿತ್ತು. ಆಗ ಈ ನರ ಮತ್ತೆ ನಾರಾಯಣರು ಹರಿಯ ಅಂಶ ಸಂಭೂತರು ಒಂಥರ ಅವಳಿ ಜವಳಿ ತರ ಇದ್ದವರು ಪ್ರತಿ ತಪಸ್ಸು ಮಾಡಿ ಅವನ ಒಂದೊಂದು ಕವಚವನ್ನು ತೆಗೆಸಿಬಿಟ್ಟು ಮತ್ತೆ ತಪಸ್ಸು ಮಾಡ್ತಿದ್ರು ಶಕ್ತಿಯನ್ನ ತರಿಸ್ಕೊಂಡು. ಹೀಗೆ ಒಟ್ಟಿಗೆ ಒಬ್ರು ತಪಸ್ಸು ಮಾಡ್ತಾ ಇದ್ರು. ಇಲ್ಲಿ ನಾರಾಯಣ ಋಷಿ ಜ್ಞಾನ ಸಂಕೇತ, ನರ ಪೌರುಷದ ಸಂಕೇತ. ಇಲ್ಲಿ ಅದಕ್ಕೆ ಇಲ್ಲಿ ನೋಡಿ ಕವಿಯ ಒಂದು ಅಲ್ಲಿ ಶಿವನು ಅಲ್ಲಿ ಆ ದ್ವಂದ್ವವನ್ನು ತರ್ತಾನೆ. ಇಷ್ಟರೊಳಗೆ ಇಲ್ಲಿ ಅರ್ಜುನ ಜ್ಞಾನಿ ಆಗಿದ್ರೆ ವಿವೇಕಿ ಆಗಿದ್ರೆ ವಿವೇಚಿಸಿ ಏನೋ ಸರಿ ಹೋಗ್ತಾ ಇಲ್ವಲ್ಲ, ಇದು ಯಾರೋ ಬರೀ ಕಾಡಲ್ಲಿರೋ ಬೇಡನ ಎಲ್ಲ ನಾನು ಸೋಲ್ಸಕ್ ಆಗ್ತಾ ಇಲ್ವಲ್ಲ ಅಂತ ಯೋಚಿಸ್ಬೇಕಾಗಿತ್ತು. ಇಲ್ಲಿ ಯೋಚಿಸ್ತಾ ಇಲ್ಲ ನರ, ಅರ್ಜುನ ಇನ್ನೂ ಯೋಚಿ ತನ್ನ ಆ ಪೌರುಷದಲ್ಲೇ ಇದ್ದಾನೆ, ನನ್ನಂಥವನಿಗೆ ಇದು ಈ ಪರಿಸ್ಥಿತಿ ಯಾಕೆ ಬಂತು ಅಂತ. ಆ ಅದು ಆ ಒಂದು ಸೂಕ್ಷ್ಮವನ್ನ ಇಲ್ಲಿ ಕವಿ ತೋರ್ತಾರೆ. ಇವನು ನಾರಾಯಣ ಅಂಶ ಸಂಭೂತ ಹೌದು, ಆ ನಾರಾಯಣ ಋಷಿಯ ಜೊತೆ ಇದ್ದೋನೋದು, ಆದರೆ ಇವನದು ಪೌರುಷದ ಭಾಗ, ಆ ಜ್ಞಾನ ಭಾಗದ ನಾರಾಯಣ ಋಷಿ ಇನ್ನು ಇವನಲ್ಲಿ ಇನ್ನು ಬರಬೇಕಾಗಿದೆ. ಗೊತ್ತಾಯ್ತಾ? ಅದೇ ಯೋಚನೆ ಮಾಡಬೇಡ, ಇವನು ತಪಸ್ಸಿನಲ್ಲಿ ವೀತರಾಗ ದ್ವೇಷಿ ಆಗ್ತಾ ಇದ್ದಾನೆ, ಅದನ್ನ ನಾವು ಮತ್ತೆ ಅವನಿಗೂ ನೆನಪಿಸ್ಬೇಕು. ಇಲ್ಲಿ ಆಗ್ಲೇ ದತ್ತಾತ್ರಿ ಹೇಳಿದ ಹಾಗೆ ಷಡ್ ವೈರಿಗಳು ನಮಗೆ ಮದ ಕಾಮ ಮೋಹ ಮತ್ಸರ ಅದೆಲ್ಲವನ್ನು ಅವುಗಳನ್ನ ನಿಯಂತ್ರಿಸುವುದು ಒಬ್ಬ ಯೋಗಿಯ ಕರ್ತವ್ಯ, ಒಬ್ಬ ತಪಸ್ವಿಯ. ಅಂದ್ರೆ ಇವರು ತಪಸ್ಸು ಮಾಡಿದ ಮೇಲೆ ಮತ್ತೆ ತನ್ನ ಪುರುಷತ್ವಕ್ಕೆ ಹೋಗ್ಬಿಟ್ಟಿದ್ದಾನೆ, ಆದ್ರೆ ಬಿಟ್ಟಿದ್ದಾನೆ ಅವನನ್ನ, ಅದು ಯೋಚನೆ ಮಾಡಬೇಡ. ಆ ಅಂಥ ವೀತರಾಗ ದ್ವೇಷಿ ಆದವನಿಗೆ ಮಾತ್ರ ಕೊಡೋದು ಈ ಪಾಶುಪತಾಸ್ತ್ರವನ್ನ. ಅವನು ಅದಕ್ಕೆ ಕೇಳ್ತಾ ಇದ್ದಾನೆ, ಅದನ್ನೇ ಕೊಡ್ತೀನಿ. ಯಾಕೆಂದ್ರೆ ಪಾಶುಪಕ್ಕೆ ಒಂದು ಪ್ರಶ್ನೆ ಇತ್ತು, ನಾನು ನಮ್ಮ ತಂದೆನೂ ಕೇಳಿದೆ, ಪಾಶುಪತಾಸ್ತ್ರ ಒಂದು ಅಂಥ ಮಹಾ ಅಸ್ತ್ರ ಯಾಕೆ ಇದು ಅಂತಂದ್ರೆ, ಅಲ್ಲಿ ವ್ಯಾಸರು ಯಾಕೆ ಪಾಶುಪತಾಸ್ತ್ರವನ್ನು ತಗೊಳ್ಳೋ ಅಂತ ಹೇಳಿದ್ದು ಅಂತಂದ್ರೆ, ಕೌರವರ ಕಡೆ ಇದ್ದಿದ್ದು ಭೀಷ್ಮ ದ್ರೋಣ ಕೃಪಾ ಅಂತ ಮಹಾ ಮಹಾ ಘಟಾನುಗಳು ಮಹಾರಥಿಗಳು, ಅಷ್ಟಲ್ಲದೆ ಅಕ್ಷೋಣಿ ಅಕ್ಷೋಣಿ ಸ್ನೈನ್ಯವೂ ಅವನಿಗಿರೋ ಜೊತೆಗಿರುತ್ತೆ ಎಂದು ಗೊತ್ತು ವ್ಯಾಸರಿಗೆ. ಹಾಗಿದ್ದಾಗ ಈ ಪಾಶುಪತಾಸ್ತ್ರ ಅನ್ನೋದು ಸರ್ವನೂ ಧ್ವಂಸ ಮಾಡುವಂತಹ ಶಸ್ತ್ರ, ಅಂತ ಶಸ್ತ್ರ ಆಗಿದ್ದಕ್ಕೆ ಅದು ಇರಲಿ ಜೊತೆಗೆ ಅಂತ ಅದಕ್ಕೆ ಕಳಿಸಿರೋದಿಲ್ಲ ಅರ್ಜುನನ್ನು. ಅದು ಶಿವನಿಗೂ ಗೊತ್ತು, ನಾನು ಈ ಅಸ್ತ್ರವನ್ನು ಇವನಿಗೆ ಕೊಟ್ಟು ಇವನು ಅದನ್ನು ನಿಯಂತ್ರಣ ಇಲ್ಲದೆ ಪ್ರಯೋಗ ಮಾಡಿದ್ರೆ ಇದರಿಂದ ಒಳ್ಳೇದು ಯಾರಿಗೂ ಆಗಲ್ಲ. ಹಾಗಿದ್ರೆ ಅರ್ಜುನನ ಆ ರಾಗದ್ವೇಷವನ್ನು ಅವನು ಮೀರಿ ನಿಲ್ತಾನೋ ಇಲ್ವೋ, ನಿಂತ ಮೇಲೆ ಕೊಡಬೇಕು ಅಂತ ಅವನು ಶಿವ ನಿರ್ಧಾರ ಮಾಡಿ ಹೇಳ್ತಾನೆ. ನಿನಗೆನ್ನಾ ಬೆರಗಾದೆ ನೀ ನಿಂದೆ ನನಗೆ ಮೆಚ್ಚಿದೆ, ದೇವದಾನವ ಜನವೆಲ್ಲ ವೆನಗೆ ಪಾಡಲ್ಲ, ನೀ ಹಲ್ಲಣಿಸಿದೈ ನಮ್ಮ ನಿನ್ನೋ ಮೇ ದೇವೇಂದ್ರನೋ, ನಿನ್ನೋ ಮೇ ದೇವೇಂದ್ರನು ಹರತನು ಜನೋ ಹರಿಯೋ ಮಹಾದೇವನು ಕಿರಾತನೋ, ನೀನೆಂತ ಮತ್ತೆರಗಿದನು ಶಿವನ ಮಹಾದೇವನೋ ಕಿರಾತನೋ, ನೀನೆನುತ ಮತ್ತೆರಗಿದನು ಶಿವನ. ಮಲ್ಲ ಯುದ್ಧ ನಡೀತು, ಮುಷ್ಟಿ ಯುದ್ಧ ನಡೀತು, ಆದರೆ ಆ ಯುದ್ಧದ ಫಲಿತಾಂಶ ಕೂಡ ಮೊದಲನೇ ಯುದ್ಧದ ಹೇಳದ ಹಾಗೆ ಆಯಿತು, ಮತ್ತೆ ಅರ್ಜುನ ಸೋತ. ಅರ್ಜುನನಿಗೆ ಅರ್ಥವೇ ಆಗಲಿಲ್ಲ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಆ ಪ್ರತಿ ಸೋಲಿಂದಲೂ ಅವನು ತನ್ನ ವಿವೇಕ ಮಾರ್ಗ ಭಕ್ತಿ ಮಾರ್ಗದಿಂದ ದೂರ ಹೋಗ್ತಾ ಹೋದ. ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಇವನಿಗೆ ಯಾರು ನಿನಗೆ ನಿನ್ನ ಈ ಶಕ್ತಿ ನಿನ್ನ ಚಾತುರ್ಯ ನಿನ್ನ ಪ್ರಾವೀಣ್ಯದ ನನಗೆ ಬಹಳ ಮೆಚ್ಚಿದೆ, ಆ ನೀನು ಹಲ್ಲಣಿಸಿದೆ ನನ್ನ, ಹಲ್ಲಣಿಸು ಅಂದ್ರೆ ಸೋಲಿಸ್ಬಿಟ್ಟೆ ನನ್ನ. ಆ ಇಲೆ ಕಿರಾತ ನೀನು ಯಾರು, ಆ ನೀನು ದೇವೇಂದ್ರನು ಅಥವಾ ಶಿವನ ಮಗ ಕುಮಾರನ ಕಂದನೇನೋ ನೀನು, ಅಥವಾ
ಹರಿಯೋ ಅಥವಾ ಎಲ್ಲದಕ್ಕಿಂತ ಮಹಾದೇವನು ಶಿವನೇ ಕೂಡ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾನಾದ್ರೆ ಅದ್ರ ಅಷ್ಟೆಲ್ಲ ಯೋಚನೆ ಮಾಡಿದ್ರು ಇಲ್ಲಿ ನೋಡಿ ಶಿವ ಮತ್ತೆ ಕವಿಯ ಕಾವ್ಯ ಜಾತ್ರೆ ಬರುತ್ತೆ. ಅದ ಅಷ್ಟೆಲ್ಲ ಹೇಳಿದ ನಾವೇನು ಅನ್ಕೋತೀವಿ, ಓಹೋ ಇವನಿಗೆ ಈಗ ತಲೆ ಬಂತು ಅರ್ಜುನನಿಗೆ, ಅವನು ಈಗ ಶಿವನಿಗೆ ಹೋಗಿ ಮೊರೆ ಹೋಗ್ತಾನೆ ಅಂತ ತಿಳ್ಕೊಂಡ್ರೆ ಕೊನೆಯಲ್ಲಿ ಆ ಟ್ವಿಸ್ಟ್ ಇನ್ ದ ಟೇಲ್ ಅಂತ ಇರುತ್ತಲ್ಲ ಅದೇ ತರ ಇಲ್ಲಿ ಮತ್ತೆ ಎರಗಿದನು ಶಿವನ. ಇಲ್ಲಿ ಅವನು ಕಾಲಿ ಎರಗಲಿಲ್ಲ, ಅವನು ಶಿವನ ಮೇಲೆ ಎರಗಿದ ಅರ್ಜುನ. ಅವನು ಅಷ್ಟೆಲ್ಲ ಯೋಚಿಸಿದ ಯಾರು ಇವನು ಏನ್ ಕತೆ, ಆ ಅಷ್ಟೆಲ್ಲ ಯೋಚಿಸ್ಬಿಟ್ಟು ಏನೇ ಆಗ್ಲಿ ಅವನ ಆ ಪೌರುಷ ಮತ್ತೆ ಎದುರಿಗೆ ಬಂತು. ಮತ್ತೆ ಹೋಗಿ ಅವನು ಶಿವನನ್ನ ಹೊಡೆಯೋಕೆ ನಿಂತ. ಹೊಡೆದ್ರೆ ಏನಾಯ್ತು, ಶಿವ ಅವನನ್ನ ತುಳಿದ ಒಂದು ಕಾಲಿಂದ ಇವನ ರಕ್ತ ಕೆಕ್ಕಾರಿಸಿಕೊಂಡು ಅಡಗಿ ಬಿದ್ದ. ಅರ್ಜುನ ಬಿದ್ದು ಬಿಟ್ಟು ಈಗ ಸಂತಾಪ ಪಡ್ತಾನೆ. ಈತದಿಟಕೆ ಪುಳಿಂದನೇ ವಿಖ್ಯಾತ ನರತಾನಲ್ಲಲೇ ಈತದಿಟಕೆ ಪುಳಿಂದನೇ ದಿಟಜಾತ ಪಾರ್ಥನೆ ತಾನಿಧಾನಿಸೆ ಶಬರನಿವನಲ್ಲ ಕೀತ ಪಲ್ಲಟವಾದನೋ ಮೇಣ್ ಶ್ವೇತ ತುರಗನ ಪಲ್ಲಟವೋ ತೀತನುಜತಾನಲ್ಲಾನೆ ಹೂತ ಚಿಂತಿಸಿದ ಪಲ್ಲಟವಾದನೋ ಪಲ್ಲಟವೋ ನಿಶ್ಚಯವೆನುತ ಚಿಂತಿಸಿದ ಅರ್ಜುನ ನಿಜವಾಗ್ಲೂ ಕಂಗಾಲಾಗ್ಬಿಟ್ಟಿದ್ದಾನೆ. ಏನಾಗ್ತಾ ಇದೆ, ನಾನು ಎಂತೆಂಥವರನ್ನೇ ಸೋಲಿಸಿ ಬಂದವನು, ಇಲ್ಲಿ ಈ ಯಕಶ್ಚಿತ್ ಒಬ್ಬ ಭೇಟಿಯವನನ್ನ ಏನೂ ಮಾಡಕ್ ಸಾಧ್ಯ ಆಗ್ತಾ ಇಲ್ವಲ್ಲ. ಅವನು ನಿಜವಾಗ್ಲೂ ಭ್ರಾಂತವಾಗ್ಬಿಟ್ಟಿದೆ. ಮೊದಲು ಯೋಚಿಸ್ತಾನೆ, ಎಲ್ಲಿ ನಾನು ಏನ್ ತಪ್ಪು ಮಾಡಿದ್ನೋ ಇಲ್ಲಿ. ಆ ಹೌದು, ನೆನ್ಪಡ್ಕೊಳ್ಳಿ, ಇಲ್ಲಿ ಅವನು ಅಲ್ಲೆಲ್ಲ ಹೇಳಿ ಕಳಿಸಿದ್ದ ಅಣ್ಣ ಎಲ್ಲರೂ, ನೀನು ಅದ್ ಮಾಡಬೇಡ, ಇದು ಮಾಡಬೇಡ, ನಿನ್ನ ಇಷ್ಟೆಯಿಂದ ಇದು ತಪಸ್ ಮಾಡು, ಹಾಗೆ ಏನೋ ತಪ್ಪು ಮಾಡ್ಬಿಟ್ನ ನಾನು. ಆ ದೈವ ದ್ರೋಹೋ ತಾನು ಶಿವಭಕ್ತ ಅಪರಾಧಿಯನೋ ಪೂರ್ವ ಜನ್ಮದಲ್ಲಿ ಅಥವಾ ಹಿರಿಯರ ಹೇಳಿದೇನೋ, ಮುಂದಿನ ಮಧ್ಯಾಹ್ನ ಮೊದಲಿನ ಪದ್ಯಗಳಲ್ಲಿ ಹೇಳ್ತಾನೆ ಕವಿ, ಅದೆಲ್ಲ ಏನಾದ್ರೂ ಬಿಟ್ಬಿಟ್ನ ನಾನು, ಮರೆತು ಬಿಟ್ನ. ಆ ಹಾಗೆಲ್ಲ ಮರೆತಿದ್ದಕ್ಕೆ ನನ್ನ ಈ ಅವಸ್ಥೆಯಲ್ಲಿ ಇದ್ದು ಬಿಟ್ಟಿದ್ದೀನ ನಾನು. ಆದ್ರೆ ಅಷ್ಟೆಲ್ಲ ಯೋಚ್ಕೊಂಡು ಯೋಚಿಸ್ತಾನೆ, ಇವನು ನಿಜವಾಗ್ಲೂ ಬೇಡನೇನ ಹಾಗಿದ್ರೆ, ಅಥವಾ ನಾನೇ ಬೇಡನ, ನಾನೇ ಅರ್ಜುನ ಅಲ್ವೇನೋ, ಯಾರಿಗ ಗೊತ್ತು. ಇದು ಇಂದ್ರಕೀಲ ಪರ್ವತ, ಇಲ್ಲಿ ಮಹೇಂದ್ರ ಸ್ಥಳ, ಎಲ್ಲ ಬದಲಾದ ಬದಲಾಗೋಗಿದೆಯೋ ಹಾಗೆ. ಇಲ್ಲಿ ನೋಡಿ, ಇದು ಈ ಕವನ ಈ ಕಾವ್ಯವನ್ನು ಓದ್ತಾ ಇದ್ದಾಗ ನನಗೆ ಬಹಳ ಇದು ಮಾಡರ್ನ್ ಸೆನ್ಸಿಬಿಲಿಟಿ ಅನ್ನಿಸ್ತು. ಆ ಇಲ್ಲಿ ಇದು ಸಾಮಾನ್ಯವಾಗಿ ನಾನು ಯಾರು ಅನ್ನೋ ಪ್ರಶ್ನೆ ಜೊತೆಗೆ ಇಲ್ಲಿ ಸಾಕಷ್ಟು ನೀವು ಇತ್ತೀಚಿನ ಚಿತ್ರಗಳೆಲ್ಲ ಗಮನಿಸಿರ್ಬೋದು, ಹಾಲಿವುಡ್ ಆಗಿರಲಿ ಅಥವಾ ಬಾಲಿವುಡ್ ಆಗಿರಲಿ, ಹೇಗೆ ವಿರೋಧ ಮತ್ತು ಅದರ ಪ್ರತಿರೋಧದ ನಾಯಕರದ ಮಧ್ಯದ್ದು ಒಂದೇ ರೀತಿ ಎರಡು ಮುಖಗಳು ಅನ್ನೋ ರೀತಿ ತೋರಿಸ್ತಾರೆ, ಫೇಸ್ ಆಫ್ ಅನ್ನೋ ತರ. ಅದೇ ರೀತಿ ಇಲ್ಲಿ ಇವನಿಗೆ ಆ ಒಂದು ಶಂಕೆ, ಈತ ದಿಟಕ್ಕೆ ಪುಳಿಂದನೆ ಅಥವಾ ನರ ತಾನಲ್ಲರೇ, ನಾನೇನು ಅಲ್ವೇನೋ, ಅರ್ಜುನ ಅಲ್ವೇನೋ, ನಾನು ಬದಲಾಗ್ಬಿಟ್ಟಿದ್ದೀನ ಏನೋ, ಏನ್ ಕತೆ. ಆ ಅಥವಾ ಇವನು ನಿಜವಾಗ್ಲೂ ಬೇಡನೆ ಅಲ್ವೇನೋ, ಇವನು ಬೇಡ ಅಲ್ಲ ಅಂದ್ರೆ ಇವನೇ ಅರ್ಜುನ ಆಗ್ಬಿಟ್ಟಿದಾನ, ಅಥವಾ ನಾನು ಬೇಡ ಆಗ್ಬಿಟ್ಟಿದ್ದೀನ, ಏನು ಕತೆ ಆಗ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ ಈ ಅಂತರಂಗ ಮತ್ತು ಮಾನಸಿಕವಾದ ಆ ದ್ವಂದ್ವವನ್ನ ಕವಿ ಇಲ್ಲಿ ಬಹಳ ಸಮರ್ಪಕವಾಗಿ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಮತ್ತೆ ಇದರೊಳಗೆ ಉಪನಿಷತ್ತದ ಅಹಂ ಬ್ರಹ್ಮಾಸ್ಮಿ ಆ ಲೇಖದಲ್ಲಿ ಆ ಅಂಶವನ್ನು ಬಗ್ಗೆ ಯೋಚಿಸಬಹುದು, ಆದ್ರೆ ಇಲ್ಲಿ ಆ ಅಂಶದ ಅರ್ಥ ಅಲ್ಲ ಇಲ್ಲಿ. ಆದ್ರೆ ನನಗೆ ಒಂದು ಸಂಶಯ ಬರುತ್ತೆ ಇಲ್ಲಿ, ಯಾಕೆಂದ್ರೆ ಮುಂದೆ ಕವಿ ಇದೇ ಪದ್ಯದಲ್ಲಿ ಶ್ವೇತ ತುರುಗನ ಪಲ್ಲಟವೋ ಅಂತ ಯೋಚಿಸ್ತಾನೆ. ಅದಕ್ಕೆ ಹೌದು ಅರ್ಜುನನ ಹೆಸರು, ಯಾಕೆಂದ್ರೆ ಅವನು ಯಾವಾಗಲೂ ಬಿಳಿ ಕುದುರೆ ಕಟ್ತಿದ್ದ ರಥಕ್ಕೆ ಅಂತ. ಆದ್ರೆ ಮುಂದಿನ ಒಂದು ಮುಂದಿನ ಪದ್ಯ ನಾವು ಅದರ ಬರುತ್ತೆ ಅದರೊಳಗೆ, ಇದು ಅದು ಸಹಸ್ರಾಕ್ಷ ಸಹಸ್ರಪಾತ ಅನ್ನೋ ತರ, ಅದಕ್ಕೆ ಬಂದಾಗ ಈ ಶ್ವೇತ ತುರಗ ಶಬ್ದದ ಬಗ್ಗೆ ಒಂದು ಒಂದು ಸಣ್ಣ ಸೂಚನೆ ಇಲ್ಲಿ ನೆನಪಿಟ್ಕೊಳ್ಳಿ.
ಅದನ್ನ ಮತ್ತೆ ನಾವು ಇದನ್ನ ಬಗ್ಗೆ ಯೋಚನೆ ಮಾಡೋಣ, ಈ ಶ್ವೇತ ವಾಹನ ಮತ್ತೆ ಶ್ವೇತ ತುರಗದ ಬಗ್ಗೆ. ಆ ಹೀಗೆ ತಾನು ಸಂಶಯದಲ್ಲಿ ಪೂರ್ತಿ ಕುಸಿದು ಆ ಅರ್ಜುನ ಚಿಂತನೆಗೊಂದು ಕೂತ್ಕೊಂಡ್ಬಿಟ್ಟ, ಏನಾಗ್ತಾ ಇದೆ ಇಲ್ಲಿ, ಏನನ್ನ ಯಾರು ನಾನು ಅನ್ನೋ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಶುರು ಮಾಡುದು. ಮಣಲಲಿಂಗವ ಮಾಡಿದನು, ಮಣಲಲಿಂಗವ ಮಾಡಿ ನಿರ್ಗುಣನ ಸಗುಣಾರಾಧನೆಯ ಮನ್ನಣೆಗಳಲ್ಲಿ ಮಣಲಲಿಂಗವ ಮಾಡಿದನು, ವಿವಿಧಾಗ ಮುಕ್ತಿ ನಿರ್ಗುಣನ ಸಗುಣಾರಾಧನೆಯ ಮನ್ನಣೆಗಳಲ್ಲಿ ವಿಸ್ತರಿಸಿದನು. ಕಣಕ್ಲೆಯ ಬಂದುಗೆಯ ಕಕ್ಕೆಯ ಸ್ಥಳ ಶಿರೀಷದ ಕುಸುಮದಲ್ಲಿ ರಿಪುಗಣ ಭಯಂಕರನರ್ಚಿಸಿದನು, ರಿಪುಗಣ ಭಯಂಕರನರ್ಚಿಸಿದನು. ಅಂಧಾಸುರಾಂತಕನ ಗೆಲಿದನೆನ್ನನು, ಶಬರ ನೀತನ ಗೆಲುವ ಶಕ್ತಿಯ ಕೊಡು, ಶಬರ ನೀತನ ಗೆಲುವ ಶಕ್ತಿಯ ಕೊಡು. ಕಿರಾತನ ಬಲುಹು ಭಂಗಿಸಿದ ಪಿಂಕದ ಒಡೆಯ ನೀನಿರಲು, ಹಲವು ಮಾತೇನು ಇವನ ಮುರಿ ಬಗ್ಗಳಿಕೆಯನೇ ಕೃಪೆ ಮಾಡೆನು. ಪರಬಲ ಭಯಂಕರ ಭುಜವನು ಧರಿಸುತ್ತ ಮುಂತಾದ, ಪರಬಲ ಭಯಂಕರ ಭುಜವನು ಧರಿಸುತ್ತ ಇದ್ದ ಮುಂದಾದ. ಆ ತನ್ನ ಸೆಲ್ಫ್ ಡೌಟ್, ತನ್ನ ಬಗ್ಗೆ ಸಂಶಯವನ್ನ, ತಾನು ಯಾರು ಎಂಬ ಮುಖ್ಯ ಪ್ರಶ್ನೆಯನ್ನ ಕೇಳಕ್ಕೆ ಶುರು ಮಾಡಿದಾಗ ಅರ್ಜುನನಿಗೆ ವಿವೇಕೋದಯ ಆಯಿತು. ಇಲ್ಲಿ ಈ ತಾನೆ ಡಾಕ್ಟರ್ ಹೇಳಿದ ಹಾಡದ ಕಾವ್ಯಕ್ಕಿನ ಒಂದು ಷಟ್ಪದಿಕ್ಕಿಂತ ಒಂದು ಮುಂಚಿನ ಷಟ್ಪದಿಯಲ್ಲಿ ಕವಿಯ ಒಂದು ಉತ್ತಮವಾದ ವಾಕ್ಯ ಬರುತ್ತೆ. ವಿವೇಕ ಸಿರಿಯ ಕಟಾಕ್ಷ ಚಿತ್ತಕ್ಕೆ ಮಾರಿದನು ಮನವ. ನೋಡಿ ಎಷ್ಟು ಸೊಗಸಾದ ಪದಪುಂಜಗಳು ಸೇರಿಸಿರೋದಿಲ್ಲಿ. ಆ ವಿವೇಕ ಸಿರಿಯ, ಅದಕ್ಕೆ ಆ ಕಟಾಕ್ಷ ಚಿತ್ತಕ್ಕೆ ತನ್ನ ಮನಸ್ಸನ್ನ ಕೊನೆಗೆ ಆದರೂ ಕೊಟ್ಟ. ವಿವೇಕ ಲಕ್ಷ್ಮಿ ಅವಳ ಹತ್ರ ತನ್ನ ಕೊನೆಗೆ ಮನಸ್ಸನ್ನ, ಎಲ್ಲಿಂದ ತನ್ನ ಒಂದು ಇಲ್ಲಿ ತನಕ ಪೌರುಷದಲ್ಲಿದ್ದ ಅಹಮ್ಮಲ್ಲಿರುವ ಆ ಮನಸ್ಸನ್ನ ಎಳೆದುಕೊಂಡು ಮತ್ತೆ ಮೊರೆ ಹೋಗುವೇನು ಮಹೇಶ್ವರನ ಅಂತ ಆ ಒಂದು ವಿವೇಕ ಸಿರಿಯ ಕಟಾಕ್ಷ ಚಿತ್ತಕ್ಕೆ ಮನಸ್ಸನ್ನ ಎಳಕೊಂಡು ಬಂದ. ಮನಸ್ಸನ್ನ ಎಳಕೊಂಡು ಬಂದ್ಬಿಟ್ಟು ಮಣಲ ಲಿಂಗವ ಮಾಡಿದನು ನಿರ್ಗುಣನ ಸಗುಣಾರಾಧನೆಯ. ಇಲ್ಲಿ ಲಿಂಗ ಅಂತಂದ್ರೆ ಲಿಂಗಕ್ಕೆ ಬಹಳಷ್ಟು ಅರ್ಥಗಳಿವೆ. ಒಂದು ನಾವು ಕಾಣುವ ಪೂಜೆ ಮಾಡುವ ಲಿಂಗ ಆಸದು, ಅದರ ಜೊತೆಗೆ ಲಿಂಗಕ್ಕೆ ಅರ್ಥ ಅದರದ್ದು ಅದು ಗುರುತು ಅನ್ನೋ ಅರ್ಥದಲ್ಲೂ ಉಪಯೋಗಿಸ್ಬೋದು, ಅದನ್ನ ಸಿಂಬಾಲಿಕ್ ಆಗೂ ಉಪಯೋಗಿಸ್ಬೋದು, ಯಾವುದಾದ ಕುರುಹು ಅದು ಅನ್ನೋ ಅರ್ಥದಲ್ಲಿ, ಅಂತರಿಂಗ ಮತ್ತು ಬಹಿರಂಗದ ಆ ಒಂದು ಲಿಂಕ್ ಅನ್ನೋ ರೀತಿಯಲ್ಲೂ ಅರ್ಥ ಮಾಡಬಹುದು. ಇಲ್ಲಿ ಮರಳಿನಿಂದ ಲಿಂಗವನ್ನು ಮತ್ತೆ ಮಾಡದ, ಶಿವನನ್ನ ಧೀರವಾಗಿ ಪ್ರಾರ್ಥಿಸೋಣ ಅಂತ ಮಾಡಿಬಿಟ್ಟು ನಿರ್ಗುಣನ ಸಗುಣಾರಾಧನೆಯ. ಲಿಂಗದ ಇನ್ನೊಂದು ಅರ್ಥ ನಿರ್ಗುಣ, ಗುಣರಹಿತ, ಯಾರು ನಿರಾಕಾರ ಚಿತ್ತವಾದಂತಹ ಆ ಪರಮಾತ್ಮ, ಅವನಿಗೆ ಸಗುಣಾರಾಧನೆ. ಇಲ್ಲಿ ನಾವು ಅದನ್ನ ಅವನ ವೃತ್ತ ಅಂದರೆ ಆ ಲಿಂಗದ ರೂಪದ ಮೂಲಕ ಅವನಿಗೆ ಮತ್ತೆ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ. ಯಾವಾಗ ವಿವಿಧಾಗ ಮೋಕ್ತದಲ್ಲಿ ಅಂದರೆ ಮಂತ್ರಗಳಿಂದ ವೇದ ಮಂತ್ರಗಳನ್ನು ಸೇರಿಸಿಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಇಲ್ಲಿ ಅಲ್ಲಿ ಮುಂದೆ ಕವಿ ಅಲ್ಲಿನ ಕಾಡು ಪುಷ್ಪಗಳ ಕೆಲವು ಉದಾಹರಣೆ ತಗೊಂಡ್ಬರ್ತಾನೆ. ಕಣಗಿಲೆ, ಬಂದುಗ, ಆ ಕಕ್ಕೆ, ಕಣವು, ಸರಿಸದ, ಹೀಗೆ ಕೆಲವು ಅಲ್ಲಿ ಸಿಗೋ ಹೂಗಳನ್ನೆಲ್ಲ ಆರಿಸ್ಕೊಂಡು ಬಂದು ಅದನ್ನಿಂದನೇ ಆರಿಸ್ ಪೂಜೆ ಮಾಡೋ ಶುರು. ಇಲ್ಲಿ ಈ ಒಂದು ಶಬ್ದದ ಬಗ್ಗೆ ನಾನು ನಿಮ್ಮನ್ನ ಮತ್ತೆ ನಿಮ್ಮ ಇಷ್ಟೇ ಇಷ್ಟಪಡ್ತೀನಿ. ಸರಿಸ ಅಂತ, ಸರಿಸ ಅಂದ್ರೆ ಶಿರೀಷ ಪುಷ್ಪ, ಅದರ ಕನ್ನಡ ತದ್ಭವ ರೂಪ ಇದೆ.
ಇಡೀಶದ ಹೂವು ಬಹಳ ನಾಜೂಕಾದ ಹೂವು, ಬರೀ ಎಸಳು ಎಸಳು ಮಾತ್ರ ಸಣ್ಣಗಿರುವಂತ, ಇಲ್ಲಿ ನಾವು ಬಾಟಲ್ ಬ್ರಷ್ ಅಂತ ಕರಿತೀವಿ, ಕೆಂಪಿನ ಹೂವಿನ ಸಿಗುತ್ತೆ ಅದೇ ರೀತಿ. ಆದ್ರೆ ಇದು ಹಳದಿ ಬಣ್ಣದ ಹೂವು, ಬಹಳ ತುಂಬಾ ಹಗುರವಾಗಿರುತ್ತೆ ಕಡಲ್ ಬೆಳೆಯೋದು. ಅದನ್ನ ಇಲ್ಲಿ ಇವನು ತಗೊಂಬಂದ ನನಗೆ ಅಂದ್ರೆ, ಹೌದು ಕಾಡಿನ ಪುಷ್ಪ, ಅದಕ್ಕೆ ಶಿರೀಷ ಪುಷ್ಪ ಉದಾಹರಣೆಗೆ ತಗೊಂಡ ಕವಿ ಅಂತ ಹೇಳ್ಬೋದು. ಆದ್ರೆ ನಮ್ಮ ನಾರಾಯಣಪ್ಪ ಅಂತಿಂತ ಕವಿ ಅಲ್ಲ, ಅವನಿಗೆ ಅಗಾಧ ಸಾಹಿತ್ಯ ರಾಶಿಯ ಸಂಪೂರ್ಣ ಜ್ಞಾನ ಇದ್ದವನು. ಯಾಕೆಂದ್ರೆ ಈ ಶಿರೀಷ ಪುತ್ರದ ಮಹತ್ವ ಇದೆ. ಹಿಂದೆ ಕಾಳಿದಾಸ ಇದು ಕುಮಾರ ಸಂಭವದಲ್ಲಿ ಪದಂ ಸಹೇತ ಭ್ರಮರಸ್ಯ ಪೇಲವಂ ಶಿರೀಷ ಪುಷ್ಪಂ ನ ಪುನಃ ಪತತ್ರಿಣಃ ಅನ್ನೋ ಒಂದು ಭಾಗದಲ್ಲಿ ಉಪಯೋಗಿಸ್ತಾನೆ. ಯಾವಾಗ ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ, ಇಲ್ಲಿ ಪಾರ್ವತಿಯ ಅಮ್ಮ ತಾಯಿ ಅವಳು ತಾನು ಶಿವನಿಗೆ ಹೋಗ್ಬಿಟ್ಟು ಧ್ಯಾನ ಮಾಡ್ತೀನಿ, ಅವನಿಗೆ ತಪಸ್ಸು ಮಾಡಿಬಿಟ್ಟು ಶಿವನನ್ನು ಮೆಚ್ಚುಕೋತೀನಿ ಅಂತ ಹೊರಡಕ್ಕೆ ಹೋದಾಗ ಅವರಮ್ಮ ಅಂದ್ಬಿಟ್ಟು, ಅಯ್ಯೋ ಮಗಳೇ ನೀನು ಯಾರು, ಮನೀಷಿತಾ ಸಂತಿ ಗೃಹೇಶು ದೇವತಾ ತಪಃ ಕ್ವ ವತ್ಸೆ ಕ್ವಚ ತಾವಕಂ ವಪುಹು. ಎಲ್ಲಿ ನೀನು ಬೆಳೆದಿರೋ ದೇವರು, ನಿನಗೆ ಎಷ್ಟೆಲ್ಲ ನಿನಗೆ ಇಷ್ಟವಾದಂಥದ್ದಿದೆ, ಅಲ್ಲಿ ಆ ತಪಸ್ಸಿಗೂ ನಿನಗೂ ಏನು ಸಂಬಂಧ? ಆ ಶಿರೀಷ ಪುಷ್ಪದಂಥವಳು ನೀನು, ಬಹಳ ನಾಜೂಕಾದವಳು, ನಿನಗೆ ದುಂಬಿಗಳ ಕಾಲನ್ನ ತಡ್ಸ್ಕೋಬಹುದು ಹೊರತುನು ದೊಡ್ಡ ದೊಡ್ಡ ಹಕ್ಕಿಯನ್ನು ಭಾರ ತಡ್ಕೊಳಕಾಗತ್ತೇನೆ ನಿನಗೆ ಅಂತ. ಹಾಗಿದ್ರೆ ಇಲ್ಲಿ ಶಿರೀಷ ಪುಷ್ಪ ಅಲ್ಲಿ ಗೌರಿಯ ಸಂಕೇತ, ಅದನ್ನೇ ಸೂಚ್ಯವಾಗಿ ಅಲ್ಲಿ ಮತ್ತೆ ಕವಿ ತಗೊಂಬರ್ತಾ ಇದ್ದಾನೆ ಶಿರೀಷ ಪುಷ್ಪ. ಯಾಕೆಂದ್ರೆ ಅಲ್ಲಿ ಗೌರಿ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾಳೆ, ಶಿವನ ನೋಡ್ತಾ ಇದ್ದಾಳೆ ಏನಾಗ್ತಾ ಇದೆ ಅಂತ. ಅದೇ ಶಿರೀಷ ಪುಷ್ಪವನ್ನ ಶಿರಸ ಪುಷ್ಪವನ್ನ ಕವಿ ತಂದು ಅದನ್ನ ಅರ್ಜುನ ಅದನ್ನೇ ಶಿವನ ಲಿಂಗದ ಮೇಲೆ ಏರಿಸ್ತಾ ಇದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ. ಆದ್ರೆ ಅದನ್ನ ಏನಾಯ್ತು ಮಾಡದಿದ್ದಕ್ಕೆ, ಏನ್ ಕೇಳ್ಕೊಂಡ ಅಂತಂದ್ರೆ, ಇದು ನನಗೆ ಶಕ್ತಿ ಕೊಡು, ಏನು ನನಗೆ ಕಿರಾತನನ್ನ ಭಂಗಿಸುವಂತ ಶಕ್ತಿ ಕೊಡೋ ದೇವ್ರೇ, ನಾನು ನನ್ನಲ್ಲೇ ಶಕ್ತಿ ಇದೆ ತಿಳ್ಕೊಂಡು ಮಾಡ್ತಾ ಇದ್ದೆ, ಆದ್ರೆ ಅದಿನ್ನು ಆಗ್ತಾ ಇಲ್ಲ, ದಯವಿಟ್ಟು ಕೃಪೆ ಮಾಡು ಅಂತ ಪೂಜೆ ಮಾಡೋಕೆ ಪ್ರಾರಂಭ ಮಾಡ್ದ. ಆದ್ರೆ ಏನಾಯ್ತು, ಕಂಡನರ್ಜುನನು ಈ ಕಿರಾತನ ಮಂಡಯಲಿತ ಮಣಲಲಿಂಗವ ಮಂಡೆಯಲಿ ಪೂಜಿಸಿದ ಬಹುವಿಧ ಕುಸುಮ ಮಂಡರಿಯ ಕಂಡ ನಿತ್ತಲು ಮುರಿತು ಪುನರಪಿ ಕಂಡನೀ ಕಂಡ ನಿತ್ತಲು ಮುರಿದು ಪುನರಪಿ ಕಂಡನೀ ಶಬರಂಗಿದೆತ್ತಣ ದಂಡಿಯೋ ಹಾಯನುತ ಸೈವರಗಾದನಾಥ. ನಾರಾಯಣಪ್ಪ ಬರೀ ಶಬ್ದ ಚಾತುರ್ಯದ ಕವಿ ಅಲ್ಲ, ಅಂತ ಕೇಳಿದ್ರೆ ಒಂಥರ ಅವಳ ದೃಶ್ಯ ಚಾತುರ್ಯದ ಕವಿ ಕೂಡ. ಈ ಪದ್ಯದಲ್ಲಿ ನೋಡಿದ್ರೆ ಎಲ್ಲಿ ಈಗಿನ ಕಾಲದಲ್ಲಿ ಬಂದು ಕೂತ್ಕೊಂಡು ನಾವು ಇತ್ತೀಚಿನ ಚಲನಚಿತ್ರಗಳನ್ನ ನೋಡ್ತಾ ಇದ್ದ ಕವಿನೇನೋ ಇವನು ಅನ್ಸ್ಬೋದು. ಯಾಕೆ ಹೇಳ್ತೀನಿ ಕೇಳಿ, ಅಲ್ಲಿ ಆ ಪುಷ್ಪಗಳನ್ನ ನಿಧಾನಕ್ಕೆ ಪೂಜೆ ಮಾಡ್ತಾ ಆ ಲಿಂಗದ ಮೇಲೆ ಇದನ್ನ ಏರಿಸ್ತಾ ಇದ್ದಾನೆ. ಆ ಏರಿಸಿದ್ರೆ ಮಿನಿಮಮ್ ಅಲ್ಲಿ ಇಟ್ಟಿದೀನಿ ಆಧಾರ ಅಲ್ಲ ಅವರು ಏನಾಗ್ತಾ ಇದೆ. ಇಲ್ಲಿ ಅವನು ಆ ಲಿಂಗದ ಮೇಲೆ ಇಡ್ತಾನೆ ಹೂವ, ಅಲ್ಲಿಂದ ಇದ್ದಕ್ಕಿದ್ದಂಗೆ ನೋಡ್ತಾನೆ, ಅಲ್ಲಿ ಆ ಕಿರಾತನ ತಲೆ ಮೇಲೆ ಜುಟ್ಟಿನ ಮೇಲೆ ಆ ಹೂವ ಕಾಣಿಸ್ತಾ ಇದೆ. ಒಂದು ಸತಿ ಮಾತ್ರ ಅವನು ತಿರುಗಿ ನೋಡಿದಂತೆ ಅರ್ಜುನ, ಯಾರಿಗ ಗೊತ್ತಪ್ಪ ಬೇಡ್ರ ಕತೆ, ತಲೆ ಮೇಲೆ ಹೂವೆಲ್ಲ ಕಟ್ಕೊಂಡಿರ್ತಾರೆ ಅವರು, ಅದೇ ಇರ್ಬೋದೇನೋ ಅಂತ ಇವನು ಇನ್ನೊಂದು ಪುಷ್ಪವನ್ನ ಇಲ್ಲಿ ಲಿಂಗದ ಮೇಲೆ ಇಟ್ಟ. ಮತ್ತೆ ನೋಡ್ತಾನೆ, ತಿರುಗಿ ನೋಡ್ತಾನೆ, ಅಲ್ಲಿ ನೋಡಿದ್ರೆ ಅದು ಅದು ಕಿರಾತನ ತಲೆ ಮೇಲೆ ಅದೇ ಪುಷ್ಪ. ಅದಕ್ಕೆ ಇಲ್ಲಿ ಪುನರಪಿ ಮುರಿದು ಮುರಿದು ಅಂತ ಕವಿ ಆ ಶಬ್ದ ಚಾದರ್ಸ್ ತೋರಿಸ್ತಾನೆ. ಇದನ್ನ ನೀವು ಅಲ್ಲಿ ಕೂತ್ಕೊಂಡು ಅನುಭವಿಸಬೇಕು. ಇದು ಹಿಂದಿನ ಚಲನಚಿತ್ರದಲ್ಲಿ ತೋರಿಸೋ ರೀತಿ ಮಾಡಿದಾಗ ಸಡನ್ ಆಗಿ ಇದು ತಲೆ ತಿರುಗಿಸಿ ನೋಡೋದು, ಮತ್ತೆ ಮಾಡೋದು, ಮತ್ತೆ ತಿರುಗಿ ನೋಡೋದು. ಆ ದೃಶ್ಯ ಚಾತುರ್ಯ ಇಲ್ಲಿ ಬಹಳ ಸೊಗಸಾಗಿ ಬಂದಿದೆ. ಯಾಕೆಂದ್ರೆ ಇವನು ಇಲ್ಲಿ ಮಾಡ್ತಾ ಇರೋದು ಪೂಜೆ, ಆದರೆ ಅವ್ರು ಮತ್ತೆ ಮಾಡಿದ ಹಾಗೆ ತಿರುಗಿ ತಿರುಗಿ ನೋಡ್ತಾ ನೋಡ್ತಾ ಅವನು ಮಾಡಿದಷ್ಟು ಅಲ್ಲಿ ಶಿವನ
ತಲೆಗೆ ಏರಿಸ್ತಾ ಇದ್ದಾನೆ, ಆ ಶಿವಲಿಂಗದ ತಲೆಗೆ ಏರಿಸಿದ್ದೆಲ್ಲ ನೆಟ್ಟಿಗೆ ಹೋಗಿ ಆ ಕಿರಾತನ ತಲೆಗೆ ಹೋಗಿ ಕೂತ್ಕೊತಾ ಇದೆ. ಇದು ಈ ದೃಶ್ಯ ಚಾತುರ್ಯ ಸರಿಯಾಗಿ ಇಂದಿನ ಚಲನಚಿತ್ರಕ್ಕೆ ಮಾಡದಂತಹ ಒಂದು ದೃಶ್ಯ. ನಾವು ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡ್ರೆ ಅದನ್ನೇ ಕರೆಕ್ಟ್ ಆಗಿ ಗಮನಿಸಬಹುದು. ಹಾಗೆ ಮಾಡಿದಾಗ ಮನೆ ಇಂತೂ ಶಿವನಿಗೆ ಪ್ರಾರ್ಥನೆಗೆ ಜ್ಞಾನೋದಯವಾಯ್ತು. ಏನಾಯ್ತು? ಯವಕೆರಡು ಕಣ್ಣು ವಿಶ್ವತೋ ಚಕ್ಷುವಿನೊಡನೆ ಸಕ್ರೋಧ ದರುಶನ ವ್ಯವಗೆರಡು ಭುಜ ವಿಶ್ವತೋ ಭುಜನೊಡನೆ ಸಂಗ್ರಾಮ ವಿಶ್ವತೋ ಭುಜನೊಡನೆ ಸಂಗ್ರಾಮ ಭುವನ ಚರಣನ ವಿಶ್ವತೋ ಮುಖ ಶಿವನ ನಮ್ಮಿ ಕಾಲು ನಾಲಗೆ ಅವಗೆಡಿಸಿ ಗೆಲಲಾವು ಸಮರ್ಥರೇ ನಮ್ಮಿ ಕಾಲು ನಾಲಗೆ ಅವಗೆಡಿಸಿ ಗೆಲಲಾವು ಸಮರ್ಥರೆ ಶಿವ 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 ಎಂದ ಶಿವ ಶಿವ ಎಂದ. ಆ ಜ್ಞಾನೋದಯ ಭಕ್ತಿಯೋದಯ ಆದಾಗ ಅರ್ಜುನನ ತನ್ನ ಅವನ ಕಣ್ಣುಗಳು ತೆರೆಕೊಂಡು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಆ ಪುರುಷ ಸೂಕ್ತದ ಮಾತುಗಳನ್ನು ನೆನ್ಪಡ್ಕೊಳ್ಳಿ. ಯಾವಾಗ ಎರಡು ಕಣ್ಣು, ನನಗೆ ಎರಡು ಕಣ್ಣು ಅರ್ಜುನ ಹೇಳ್ತಾ ಇದ್ದಾನೆ. ವಿಶ್ವತೋ ಚಕ್ಷು, ಇವನಿಗೆ ವಿಶ್ವವೇ ಚಕ್ಷು. ಅದೇ ಸಹಸ್ರ ಚಕ್ಷ ಸಹಸ್ರ, ಅದರೊಳಗೆ ಹಾಗೆ ಸಾವಿರ ಕಣ್ಣುಳ್ಳ ಅನ್ನೋ ಅರ್ಥ ಬರುತ್ತೋ ಅದೇ ರೀತಿಯಲ್ಲಿ ವಿಶ್ವತೋ ಚಕ್ಷು ಅನ್ನೋದು ಬರೀ ಪುರುಷ ಸೂಕ್ತದ ಒಂದೇ ಅದರ ಅಲ್ಲಷ್ಟೇ ಕಾಣೋದಷ್ಟೇ ಅಲ್ಲ, ಆ ಶ್ವೇತಾಶ್ವೇತರ ಉಪನಿಷತ್ತಿನ ಮಾತು ಕೂಡ ವಿಶ್ವತಃಶ್ಚಕ್ಷುರುತ ವಿಶ್ವತೋ ಮುಖ ವಿಶ್ವತೋ ಬಾಹುರುತ ವಿಶ್ವ ವಿಶ್ವಸ್ಪಾತ್ ವಿಶ್ವತಸ್ಪಾತ್. ಹಾಗೆ ನೀ ಹೇಳಿದ್ದ ಮುಂದೆ ಅಲ್ಲಿ ಶ್ವೇತವಾಹನ ಅಂತ ಅಲ್ಲಿ ಅರ್ಜುನನ ಸಂಬೋಧಿಸ್ತಾನೆ ಇದು ಕವಿ ಒಂದು 20 ಪದ್ಯಗಳ ಹಿಂದೆ. ಅದು ಇಲ್ಲಿ ಮತ್ತೆ ತಂದು ಜೋಡಿಸ್ತಾನೆ ನೋಡಿ ಹೇಗೆ. ಶ್ವೇತಾಶ್ವತರ ಉಪನಿಷತ್ತು ಅದು ಬಿಳಿ ಕುದುರೆ ಉಪನಿಷತ್ತು, ಆ ಉಪನಿಷತ್ತಲ್ಲಿ ಬರೋ ವಾಕ್ಯ ಯಾವುದು? ವಿಶ್ವತ ಚಕ್ಷು ವಿಶ್ವತೋಮುಖ. ಯಾರು ಬ್ರಹ್ಮ ಎಂದ್ರೆ ಯಾರು? ವಿಶ್ವತೋ ಅವನು ವಿಶ್ವವೇ ಕಣ್ಣುಗಳು, ವಿಶ್ವವೇ ಮುಖ, ವಿಶ್ವವೇ ಪೂರ್ತಿ ಮುಖ, ವಿಶ್ವದೇ ಬಾಹು, ವಿಶ್ವವೇ ಕಾಲು. ಹೇಗೆ ಸಹಸ್ರ ಶೀರ್ಷ ಪುರುಷದಲ್ಲಿ ನಾವು ಪುರುಷ ಸೂಕ್ತದಲ್ಲಿ ಏನು ಹೇಳ್ತೀವೋ ಅದೇ ರೀತಿ ಶ್ವೇತಾಶ್ವತರ ಉಪನಿಷತ್ತು ಕೂಡ ಹೇಳುತ್ತೆ. ಅದನ್ನೇ ಇಲ್ಲಿ ಕವಿ ಮತ್ತೆ ತಗೊಂಬಂದು ಜೋಡಿಸ್ತಾನೆ. ಆ ಚಕ್ಷುವಿನ ಅವನಿಗೆ ವಿಶ್ವತೋ ಚಕ್ಷು ಸಹಸ್ರ ಇದು, ಹಾಗೆ ಸಾವಿರ ಕಣ್ಣು ವಿಶ್ವವೇ ಕಣ್ಣು ಯಾರಿಗೋ ನನಗೆ ಎರಡು ಕಣ್ಣು. ನನ್ನ ಈ ಕೋಪದಲ್ಲಿ ನಾನು ನನ್ನ ಎರಡು ಕಣ್ಣಲ್ಲಿ ನೋಡಿದ್ರೇನು ಅವನಿಗೆ ಆ ಕಣ್ಣಿಗೆ ಏನಾದರೂ ಆ ವ್ಯತ್ಯಾಸ ಆಗುತ್ತೆಯೇ? ಅಷ್ಟೇನು, ನನಗೆ ಎರಡು ಮಹಾಭುಜ ಅಂತ ತಟ್ಟುಕೊಂಡೆ ನಾನು, ಆದರೆ ಇವನು ವಿಶ್ವವೇ ಭುಜ. ಅಷ್ಟೇನು, ಇವನಿಗೆ ಇವನು ನಾನು ಎರಡು ಕಾಲಿದೆ ನನಗೆ ಹೌದಪ್ಪ ಅಂದರೆ ಇವನಿಗೆ ಇಡೀ ವಿಶ್ವವೇ ಕಾಲು. ಇವನು ತ್ರಿವಿಕ್ರಮ, ಇವನಿಗೆ ಸಹಸ್ರಪಾತ್ ಸಾವಿರ ಕಾಲು, ಹಾಗೆ ವಿಶ್ವತತ್ಪಾತ್ ಇದು ಶ್ವೇತಾಶ್ವತರು ಹೇಳಿದ ಹಾಗೆ. ಅಂಥವನಿಗೆ ನನ್ನ ನಾಲಿಗೆ ನಾನು ಕಾಲಲ್ಲಿ ಜಾಡಿಸಿರ್ಲಿ, ಅವ್ರ ಕಾಲಲ್ಲಿ ಒದೆಯಕ್ಕೆ ಹೋಗಿರ್ತಾನೆ ಅರ್ಜುನ ಯುದ್ಧದಲ್ಲಿ. ಏನು ನಾವು ಏನು ಅಂತ ಮಾಡಕ್ಕೆ ಸಾಧ್ಯ? ಇವನು ವಿಶ್ವಾತ್ಮ, ನಾನು ಕೇವಲ ಆತ್ಮ, ಇವನ ಒಂದು ಅಂಶ ಮಾತ್ರ ನಾನು ಅಂತ ಇವರಿಗೆ ಅರ್ಜುನಿಗೆ ಪಶ್ಚಾತ್ತಾಪವಾಗುತ್ತೆ, ಭಕ್ತಿ ಉದಯನೂ ಆಗುತ್ತೆ, ಜ್ಞಾನೋದಯವೂ ಆಗುತ್ತೆ. ಆಗ ಈಶ್ವರ ಸಂತೃಪ್ತನಾಗಿ ಪರಶುಡ ಮರುಗ ಖಡ್ಗ ಖೇಟಕ ಶರ ಧನುಷೂಲದ ಕಪಾಲದ ಕರದ ರಕ್ತ ಬರದ ಹಣಿಪನ ಭೋಗಭೂಷಣದ ಸ್ಫುರದ ಘೋರದ ಭೇದದ ಅಭಯದ ಕರದ ಪರಶು ಮೃಗಂಗಳಲಿ ತತ್ಪುರುಷ ಮುಖದಲ್ಲಿ
ಮೆರೆದನು ಎರಕದ ಮಿಂಚಿನಂದದಲ್ಲಿ ಬಿಟ್ಟ ಸೂಟಿಗಳೊತ್ತು ಹರುಷಕ್ಕೆ ಕೊಟ್ಟು ಮನವನು ನೋಡುತ್ತಿದ್ದನು ನಟ್ಟ ದೃಷ್ಟಿಯೊಳಗುವ ಜಲದಲ್ಲಿ ರೋಮ ಪುಳಕದಲ್ಲಿ ಬಿಟ್ಟು ಹಿಡಿದನು ಹರನ ಕಾಣದೆ ತೊಟ್ಟ ಜಗೆಗಳ ರೋಮ ಹರುಷದಲ್ಲಿಟ್ಟೆಡೆಯ ಮೈದವಕದ ಅರ್ಜುನ ನಿಂದು ಬೆರಗಾದ ಮೈದವಕದ ಅರ್ಜುನ ನಿಂದು ಬೆರಗಾದ ನಿಂದು ಬೆರಗಾದ ನಿಂದು ಬೆರಗಾದ ಅರ್ಜುನ ಅಂತ ಭಾಗ್ಯಶಾಲಿ ಇನ್ಯಾರ್ಯಾರು ಹೇಳಿ? ಇವತ್ತು ಅವನಿಗೆ ಶಿವನ ರೂಪದರ್ಶನ ಆಯಿತು, ಮುಂದೆ ಯುದ್ಧದಲ್ಲಿ ಕುರುಕ್ಷೇತ್ರದಲ್ಲಿ ಅವನಿಗೆ ವಿಷ್ಣುವಿನ ದರ್ಶನ ಆಗುತ್ತೆ. ಸಕಲ ಇದು ಅಂಥ ಭಾಗ್ಯಶಾಲಿಗಳು ನಾವು ಆಗಬೇಕು, ಯಾಕೆಂದ್ರೆ ಅವನು ನರ ನಾವು ನರನೇ. ಆದರೆ ಅದಕ್ಕೆ ನಾವು ಆ ತಪಸ್ಸು, ಆ ಪ್ರಶ್ನೆ, ಆ ಸೆಲ್ಫ್ ಡೌಟಿಂದ ನಾವು ಮುಂದೆ ಹೋಗಿ ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡು ಶಿವನ ಪಾದಕ್ಕೆ, ಆ ಕೃಷ್ಣನ ಪಾದಕ್ಕೆ ಸೇರಿದಾಗ ನಮಗೆ ಇದೆಲ್ಲ ದರ್ಶನವೂ ಆಗುತ್ತೆ. ಇಲ್ಲಿ ಶಿವ ತನ್ನ ಪೂರ್ಣ ಸ್ವರೂಪದಲ್ಲಿ ತೋರಿಸ್ತಾನೆ. ಕಿರಾತನಿಂದ ಬದಲಾಗಿ ಪರಶು, ಕೊಡಲಿ, ಡಮರುಗ, ಖಡ್ಗ, ಕೋಲು, ಕೀಟಕ ಅಂದ್ರೆ ಕೋಲು ದುಂಡೆ, ಅದು ಶರ, ಬಿಲ್ಲು, ಧನು, ಶೂಲ, ಕಪಾಲ, ಬ್ರಹ್ಮ ಕಪಾಲದ ಜೊತೆಗೆ ರಕ್ತಾಂಬರ ಕೆಂಪು ಬಟ್ಟೆ, ಅದನ್ನ ಪಣಿಪನ ಭೋಗಭೂಷಣ, ಪಣಿಪ ಅಂದ್ರೆ ಇದು ಹಾವು, ಅದರ ಭೋಗ ಅಂತಂದ್ರೆ ಇಲ್ಲಿ ಅದರ ಇದು ದೇಹ ಅನ್ನೋ ಅರ್ಥ, ಯಾಕೆಂದ್ರೆ ನಾವು ಭೋಗಿಸೋದು ದೇಹದ ಮೂಲಕ. ಆ ಪಣಿಪನ ಭೋಗವೇ ಭೂಷಣ ಯಾರಿಗೆ, ಆ ಶಿವ ತನ್ನ ಅದು ಕಟ್ಕೊಂಡಿದ್ದಾನೆ ಹಾವನ್ನು. ಅದರ ಜೊತೆಗೆ ಸ್ಫುರದ, ಅಘೋರದ, ಅಭೇದದ, ಅಭಯದ, ಇದೆಲ್ಲ ಮುದ್ರೆಗಳು. ಅಘೋರ ಮುದ್ರೆ, ಅಭೇದ ಮುದ್ರೆ, ಅಭಯ ಮುದ್ರೆ, ಆ ಎಲ್ಲ ಮುದ್ರೆಗಳನ್ನ ಮೂಲಕ ಪರಶು ಮೃಗಂಗಳಲ್ಲಿ, ಪರಶು ಕೊಡಲಿ ಇದೆ ಇವನ ಹತ್ರ, ಮೃಗಂಗಳು. ಇಲ್ಲಿ ಮೃಗ ಅಂತಂದ್ರೆ ಜಿಂಕೆ, ಆದ್ರೆ ಜಿಂಕೆ ಯಾವುದು ಇಲ್ಲಿ? ಜಿಂಕೆ ಅಂದ್ರೆ ಅಗ್ನಿಯ ಸೂಚಕ. ಅವನು ಶಿವ ಅಗ್ನಿಯನ್ನ ಜಿಂಕೆಯ ರೂಪದಲ್ಲಿ ತನ್ನ ಕಾಲಲ್ಲಿ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಆಗೊಳಗೆ ಅದರ ತಲೆ ತತ್ಪುರುಷ ಮುಖದಲ್ಲಿ, ಶಿವನಿಗೆ ಪಂಚಮುಖ ಅಂತ ಹೇಳೋದು. ಅವನಲ್ಲಿ ಸದ್ಯೋಜಾತ ಇದೆ, ಘೋರ ಇದೆ, ಅಘೋರ ಇದೆ, ಸದಾಶಿವ ಮುಖ ಇದೆ. ಆ ಅದರೊಳಗಿನ ತತ್ಪುರುಷ ಮುಖದಲ್ಲಿ ಮೆರೆದೆನು, ಆ ತತ್ಪುರುಷ ಮುಖವನ್ನು ತೋರಿಸ್ತಾ ಮತ್ತೆ ಅಲ್ಲಿ ಆ ಪುರುಷ ಸೂಕ್ತದ ಝಳಕ ಕಾಣುತ್ತೆ ಇಲ್ಲಿ, ಅದನ್ನ ತೋರಿಸ್ಬಿಟ್ಟು ಅರ್ಜುನನಿಗೆ ತೋರಿಸ್ತಾನೆ. ಅದನ್ನನ್ನು ನೋಡಿದ ಅರ್ಜುನನಿಗೆ ಸಟನ್ ಅಂತ ಅವನ ಕಾಲಿಗೆ ಬಿದ್ದು ಮಲ್ಕೊಂಡಿರ್ತಾನೆ ಅರ್ಜುನ. ಹಟ್ ಅಂತ ಎದ್ದು ನಿಂತ್ಕೋತಾನೆ, ಬಿಟ್ಟ ಸೂಟಿಯೊಳಿದ್ದು ಕೂಡಲೇ ಎದ್ದು ನಿಂತ್ಕೊಂಡು ಆ ಹರುಷದಲ್ಲಿ ಅವನ ಕಣ್ಣುಗಳಲ್ಲಿ ಕಣ್ಣು ನೀರು ತುಂಬಿಕೊಂಡ್ಬಿಡುತ್ತೆ ಆ ಖುಷಿನಲ್ಲಿ. ಆದ್ರಿಂದ ಅವನಿಗೆ ರೋಮ ಪುಳಕ ಆಗಿ ಅವನು ಹೇಗೆ ಕಾಣ್ತಿದ್ದ ಅಂತಂದ್ರೆ, ಅವನು ಮೊದಲೇ ಕಾಡಲ್ಲಿದ್ದ 9 ತಿಂಗಳಿಂದ, ಎಲ್ಲೂ ಏನು ಯಾವುದೇ ರೀತಿಯಾದ ರೀತಿಯಲ್ಲಿ ಕೂದಲೆಲ್ಲ ಬೆಳೆದೋಗಿತ್ತು, ಎಲ್ಲ ಕೂದಲೆಲ್ಲ ನಿಂತು ಅವನ ಬಟ್ಟೆಯೇ ಕೂದಲೆಗಳೇ ಬಟ್ಟೆ ಆಗೋಗಿದ್ವೇನೋ ಅನ್ನೋ ಹಂಗೆ ಕಾಣೋದು ಶುರು ಮಾಡಿಬಿಟ್ಟ ಅರ್ಜುನ. ಅಷ್ಟೇ ಅಲ್ಲ, ಆ ಕಣ್ಣುಗಳಲ್ಲಿ ಬಾಷ್ಪತ್ತು ತುಂಬಿ ಅದು ಅವನಿಗೆ ಕಣ್ಣು ಕಾಣಿಸೋದ್ದಂಗೆ ಆಗೋಯ್ತಂತೆ. ನೆಟ್ಟ ದೃಷ್ಟಿಯೊಳ ಜಲದಲ್ಲಿ ರೋಮ ಪುಳಕದಲ್ಲಿ ಬಿಟ್ಟು ಹಿಡಿದನು, ಅವನಿಗೆ ಕಣ್ಣೇ ಕಾಣಿಸದ್ದೇನೆ, ಹರನ ಕಾಣದೆ. ಇಲ್ಲೊಂದಪ್ಪ ಏನಾಯ್ತು, ಮಾಯ ಆಗ್ಬಿಟ್ನ ಅಂದ್ಬಿಟ್ಟು ಮತ್ತೆ ಅದನ್ನು ಅರಿಸ್ಕೊಂಡು ಹೀಗೆ ಹೀಗೆ ನಾವು ಹೌದ ನಿಜ ಹೌದ ಅಲ್ವೋ ಅಂತ ಕಣ್ಣನ್ನು ಒರೆಸು ಒರೆಸು ನೋಡೋ ಹಾಗೆ ಅರ್ಜುನ, ಆ ಚಿಕ್ಕ ಮರುಳ ಮಗ ಕಣ್ಣನ್ನು ಒರೆಸು ಒರೆಸು ನೋಡ್ತಾ ಅವನ ಆ ರೋಮಾಂಶದಲ್ಲಿ ನೋಡ್ತಾ ನಿಂತು ಬೆರಗಾಗಿ ನಿಂತು ಬಿಟ್ಟ ಅರ್ಜುನ. ಕ್ಷಮಿಸುವುದು ಸರ್ವೇಶ ಕ್ಷಮಿಸುವುದು ವೃಥಾ ಸುಭಟಾಭಿಮಾನ ಭ್ರಮಿತನನು ಕ್ಷಮಿಸುವುದು ಮೋಹಾಂಧಕೂಪ ಜಲಾವಗಾಹನಲಿ ಸ್ಥಿಮಿತನನು ಕ್ಷಮಿಸುವುದು ದುಃಖ
ಭೇದ ದುರ್ಬೋಧ ಭೇದ ಭ್ರಮಿತನನು ಕ್ಷಮಿಸುವುದು ಕಲ್ಯಾಣ ಪದ ನಿರ್ಗಮಿತನನು ಕ್ಷಮಿಸುವುದು ಕಾರುಣ್ಯ ನಿಧಿ ಕೈಗಾಯಬೇಕೆಂದ ಕಾರುಣ್ಯ ನಿಧಿ ಕೈಗಾಯಬೇಕೆಂದ ಕ್ಷಮೆ ಇರಲಿ ದೇವ್ರೇ, ಸರ್ವೇಶ ಸರ್ವೋತ್ತಮ, ನನ್ನನ್ನು ಕ್ಷಮೆ ಮಾಡಿಬಿಡು. ವೃಥಾ ಸುಭಟಾಭಿಮಾನ, ಸುಭಟ ಅಂದ್ರೆ ನಾನು ಕ್ಷತ್ರಿಯ, ನಾನು ಮಹಾರಥಿ. ಆ ಅಭಿಮಾನದಿಂದ ಭ್ರಮಿತನಾಗೋಗಿದ್ದೆ, ನನ್ನ ಮನಸ್ಸನ್ನು ಕಳ್ಕೊಂಡ್ಬಿಟ್ಟಿದ್ದೆ ನಾನು ಭ್ರಮೆಯಿಂದ. ಆ ಭ್ರಮೆಯಿಂದ ಮೋಹಾಂಧ ಕೂಪ ಜಲಾವಗಾಹದಲ್ಲಿ, ಮೋಹ ಯಾವ ರೀತಿ ಮೋಹ ಇದು? ಇದು ವ್ಯಾಮೋಹದ ಮೋಹ ಅಲ್ಲ, ಇದು ಇದು ಆ ಅಂಧಕಾರದ ಮೋಹ, ತಾನೇ ಅನ್ನೋ ಆ ಅಹಮ್ಮಿನ ಮೋಹದ ಅಂಧಕೂಪದಲ್ಲಿ. ಅಂಧಕೂಪ ಅಂದ್ರೆ ಇಲ್ಲಿ ಕುರುಡು ಬಾವಿ ಅಂತ ಅರ್ಥ. ಆ ಕುರುಡು ಬಾವಿ ಅಂತಂದ್ರೆ ಅದರೊಳಗೆ ಏನು ಬೆಳಕು ಕಾಣಲ್ಲ, ಬೆಳಕೇ ಬರೋಂಥದ್ದು. ಆದ್ರೆ ಇಲ್ಲಿ ಈ ಅಂಧಕೂಪ ಅನ್ನೋದು ನಮ್ಗೆ ಈಗಲೂ ಉಳ್ಕೊಂಡು ಬಂದಿದೆ. ಕುರುಡು ಬಾವಿ ಅಂತ ಅಥವಾ ಗುಲ್ಜಾರನ ಪದ ಹಾಡುಗಳು ಇಷ್ಟ ಇದ್ರೆ ಅಲ್ಲಿ ರಾತೆ ಜಯಸೆ ಅಂಧಕುವ ಅನ್ನೋ ಇದು ಇನ್ನು ಆ ಕಾವ್ಯನು ಈಗಲೂ ಬೆಳಕೇಲಿದೆ ನಮಗೆ. ಆ ಒಂದು ಆ ಕತ್ತಲು, ಘೋರಾಕಾರ ಕತ್ತಲು, ಯಾವುದನ್ನು ಬೆಳಕು ಪ್ರವೇಶಿಸಲು ಅಂಥದ್ದು. ಆದ್ರೆ ಅಷ್ಟೇ ಅಲ್ಲ, ಇಲ್ಲಿ ಆ ಕೂಪ ಶಬ್ದದಿಂದ ನಮಗೆ ಕೂಪ ಮಂಡೂಕದ ಅರ್ಥವೂ ಬರುತ್ತೆ. ಯಾಕೆ ಮುಂದೆ ಹೇಳ್ತಾರೆ, ಜಲಾವಗಾಹದಲ್ಲಿ ಸ್ಥಿಮಿತನು ಅಂದ್ರೆ ನಾನು ಆ ಇದು ಆ ಬಾವಿಲಿ, ಎಂಥ ಬಾವಿಲಿ ಇದ್ಬಿಟ್ಟಿದ್ದೀನಿ ನಾನು ಆ ಮೋಹದ ಅಂತಂದ್ರೆ, ಆ ಬಾವಿಯ ನೀರೊಳಗೆ ನಾನು ಮುಳುಗ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ, ನಾನು ಇನ್ನು ಎಲ್ಲಿಗೂ ಹೋಗ್ತಾನೆ ಇಲ್ಲ. ಸ್ಥಿಮಿತನು, ಐ ಆಮ್ ಲಿಮಿಟೆಡ್. ಆ ಬಾವಿಯೇ ನನ್ನ ಜೀವನದ ಆ ಒಂದು ನನ್ನ ರೀತಿ ನೀತಿ ಭಾವನೆಗಳನ್ನೆಲ್ಲ ಸಂಕ್ಷಿಪ್ತ ಮಾಡಿ ನಿಲ್ಲಿಸ್ಬಿಟ್ಟಿತ್ತು. ಅಷ್ಟೇ ಯಾಕೆ? ದುರ್ಬೋಧದ ಭೇದ ಭ್ರಮಿತನು ನಾನು ಅಂದ್ರೇನು, ನನಗೆ ವೇದ ಅರ್ಥ ಆಗ್ತಾ ಇದೆ ಅಂತ ತಪ್ಪು ತಿಳ್ಕೊಂಡಿರುವಂತಹದ ಭ್ರಮೆ ನಂದು. ಯಾವುದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ವೇದಗಳು, ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಆ ಭ್ರಮೆಯಲ್ಲಿ ಇದ್ಬಿಟ್ಟಿದ್ದೀನಿ ಬಿಟ್ಟು, ನಾನು ಕಲ್ಯಾಣ ಪದ ನಿರ್ಗಮಿತನು. ಕಲ್ಯಾಣ ಪದ ಅಂದ್ರೆ ಒಳ್ಳೆಯ ದಾರಿ, ಮುಂದೆ ಶ್ರೇಯಸ್ಕರವಾದಂತ ದಾರಿ. ಆ ದಾರಿಯನ್ನು ಬಿಟ್ಟು ನಾನು ಹೊರಟುಬಿಟ್ಟಿದ್ದೆ. ಕರುಣ್ಯ ನಿಧಿ, ಕರುಣೆ ತೋರಿಸು ನನಗೆ, ನನ್ನನ್ನ ಕಾಪಾಡು, ಕೈಗಾಯಬೇಕು ನನ್ನನ್ನ ಕಾಪಾಡು. ಇಲ್ಲಿ ಕವಿ ಅವರನ್ನ ಅದು ಹೇಳ್ತಾರಲ್ಲ, ಈ ಒಬ್ಬ ಎಲ್ಲಿಂದ ಎಲ್ಲಿಗೆ ತಗೊಂಬಂದ ಅಂದ್ರೆ, ಅಥ ತಮಸೋಮ ಜ್ಯೋತಿರ್ಗಮಯ ಅನ್ನೋ ರೀತಿಯಲ್ಲಿ ಅವನು ಬಂದಿದ್ದು ಆ ತನ್ನ ಅಹಂಭಾರದ ಅಭಿಮಾನದಿಂದ ಆ ಮೋಹಾಂಧ ಕೂಪದಲ್ಲಿದ್ದವನು ಕೊನೆಗೆ ಅರ್ಥ ಮಾಡಿಕೊಂಡು ಯಾವುದು ಸರಿದಾರೆ ಅಂತ ತಿಳ್ಕೊಂಡು ಭಗವಂತನಲ್ಲಿ ಕ್ಷಮೆ ಬೇಡ ಹೇಳಿ ಪೂಜಿಸ್ದ. ಹೇಗ್ ಪೂಜಿಸ್ದ? ಲಿಂಗಮಯ ನಿರ್ಲಿಂಗ ತೇಜೋ ಲಿಂಗ ಲಿಂಗಾತ್ಮಕ ಸದಾಶಿವಲಿಂಗ ನಿರ್ಮಳ ಲಿಂಗ ಲಿಂಗಸ್ಥಿತ ಮಹಾಲಿಂಗ ಲಿಂಗ ವಿಲಸಿತ ಲಿಂಗ ಚಿನ್ಮಯ ಲಿಂಗ ಚೇತನ ಲಿಂಗ ಲಿಂಗ ವಿಲಸಿತ ಲಿಂಗ ಚಿನ್ಮಯ ಲಿಂಗ ಚೇತನ ಲಿಂಗ ದುರ್ಗಾ ಲಿಂಗಿತಾಂಗ ವಿಲಾಸ ಶಂಕರ ದುರ್ಗಾ ಲಿಂಗಿತಾಂಗ ವಿಲಾಸ ಶಂಕರ ಕರುಣಿಸುವುದೆಂತ ದುರ್ಗಾಲಿಂಗಿತಾಂಗ ವಿಲಾಸ ಶಂಕರ ಕರುಣಿಸುವುದೆಂತ. ಬಹಳ ಸುಂದರವಾದ ಷಟ್ಪದಿ, ಬಹಳ ಅರ್ಥ ಇದೆ ಷಟ್ಪದಿಗೆ. ಮತ್ತೆಲ್ಲಕ್ಕಿಂತ ಇದೊಳಗೆ ಆ ಲಿಂಗ ಶಬ್ದವನ್ನ ಎಷ್ಟು ವಿವಿಧ ರೀತಿಯಲ್ಲಿ ವಿವಿಧಾರ್ಥದನ್ನು ಉಪಯೋಗಿಸ್ಕೊಂಡಿದ್ದಾನೆ ಇಲ್ಲಿ ಕವಿ ಅನ್ನೋದು ನಿಜವಾಗ್ಲು ಬಹಳ ಆಶ್ಚರ್ಯಾತ್ಮಕವಾದದ್ದು. ಅಷ್ಟೇ ಅಲ್ಲ, ಹಿಂದೆ ದತ್ತಾತ್ರೇಯ ಹೇಳಿದ ಹಾಗೆ ಇದರೊಳಗೆ ಕೆಲವು ಆಗಿನ ಬಸವಣ್ಣವರ ಮುಂದಿನ ಅವರ ಶಬ್ದದ ಪ್ರಯೋಗವೂ ಇಲ್ಲಿ ಕಾಣುತ್ತೆ, ಆ ವಚನದ ಛಾಯೆ ಇದೆ. ಆದರೆ ಇಲ್ಲಿ ಅದೇ ಆ ಲಿಂಗದ ಆ ಶಬ್ದಾತ್ಮಕವನ್ನು ಉಪಯೋಗಿಸ್ಕೊಂಡು
ಉಪನಿಷತ್ತಿನಲ್ಲಿ ಯಾವ ರೀತಿಯಾಗಿ ದೇವನನ್ನ ಪರಮಾತ್ಮನ ಕಾಣ್ತಾನೋ ಅದನ್ನ ಇಲ್ಲಿ ನಾರಾಯಣಪ್ಪ ತಗೊಂಡ್ಬರ್ತಾನೆ. ಲಿಂಗಮಯ, ಯಾಕೆಂದ್ರೆ ಲಿಂಗಕ್ಕೆ ಬಹಳಷ್ಟು ಅರ್ಥ ಇದೆ. ಮೊದಲು ಹೇಳಿದಾಗೆ ಲಿಂಗದ ಅರ್ಥ ಕಾರಣಾತ್ಮಕ ಅಂತ ಅರ್ಥ ಇದೆ, ಅಥವಾ ಅಂತರ್ಭಾವ ಅನ್ನೋ ಅರ್ಥವೂ ಇದೆ, ಅಥವಾ ಕುರುಹು ಅಥವಾ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಇದೆಲ್ಲ ಒಂದೊಂದೊಳಗೆ ಒಂದತ್ತೆ. ಲಿಂಗಮಯ ಏನು, ಈ ಜಗತ್ತಿನ ಕಾರಣಕ್ಕಾಯ ಇವನೇ ಕಾರಣ ಮಾತ್ರ, ಯಾರು ಶಿವ, ಶಿವನಿಲ್ಲದೆ ಜಗತ್ತಿಲ್ಲ, ಆ ರೀತಿ ಅವನು ಜಗವನ್ನು ಸಂಪೂರ್ಣವಾಗಿ ಮಯ ಅದನ್ನ ಆವರಿಸ್ಕೊಂಡಿದ್ದಾನೆ. ಅಷ್ಟೇ ಆದ್ರೆ ನಿರ್ಲಿಂಗ ಕೂಡ, ಯಾಕೆ ಯಾಕೆ ಅಂದ್ರೆ ಅವನು ಆ ಒಂದು ಯಾವುದೇ ಒಂದು ಆಕಾರ ಇಲ್ಲದೆ, ಸುಕಾರವಿಲ್ಲದೆ, ನಿರಾಕಾರ ರೂಪಿ ಕೂಡ ಅಲ್ಲ, ತೇಜೋಲಿಂಗ. ಈ ಕಥೆ ನಮಗೆ ಗೊತ್ತಿರೋದೇನೆ, ಆ ತೇಜಸ್ಸಿನ ಲಿಂಗವನ್ನ ಎರಡು ಇಬ್ರು ಬ್ರಹ್ಮ ಮತ್ತೆ ವಿಷ್ಣು ಅದರ ಅಳತವನ್ನ ಹುಡುಕಕ್ಕೆ ಹೋಗ್ಬಿಟ್ಟು ಕೊನೆಗೆ ಸಿಗದ್ದೇ ಹಿಂದೆ ಬರೆದಿದ್ದು ಆ ತೇಜೋಲಿಂಗ ಜ್ಯೋತಿರ್ಲಿಂಗ ರೂಪ ಲಿಂಗಾತ್ಮಕ ಅಂದ್ರೆ ಮತ್ತೆ ಅದೇ ಆ ಸಗುಣಾತ್ಮಕ ಲಿಂಗ ನಿರಾಕಾರ ಲಿಂಗದಿಂದ ಸದಾಶಿವಲಿಂಗ, ಎಲ್ಲರಿಗೂ ಒಳ್ಳೆಯಂತ ಮಾಡುವಂತ ಆ ಒಂದು ಕಾರಣ ಮಾತ್ರ. ಲಿಂಗ ಅಂದ್ರೆ ಕಾರಣ ಅನ್ನೋ ಅರ್ಥವೂ ಬರುತ್ತೆ. ನಿರ್ಮಳ ಲಿಂಗ, ಎಲ್ಲವನ್ನೂ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಯಾವುದೇ ಒಂದು ಕಲ್ಮಶವನ್ನ ಮಲೇಶನ ತೆಗೆದುಹಾಕುವಂತಹ ಕಾರಣ ಇವನು. ಲಿಂಗಸ್ಥಿತ ಮಹಾಲಿಂಗ, ಲಿಂಗಸ್ಥಿತ ಅಂದ್ರೆ ಲಿಂಗದಲ್ಲೇ ಐಕ್ಯವಾಗಿರೋರು. ಇಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ನಾವು ಬಸವಣ್ಣವರ ಲಿಂಗೈಕ್ಯದ ಆ ಒಂದು ಸೂಚನೆ ಇಲ್ಲಿ ಒಂದು ಸ್ವಲ್ಪ ಕಾಣುತ್ತೆ. ಆದ್ರೆ ಲಿಂಗಸ್ಥಿತ ಅಂದ್ರೆ ಲಿಂಗದಲ್ಲೇ ಇದ್ದವನು, ಅಂದ್ರೆ ಜಗತ್ತಿನಲ್ಲೇ ಇದ್ದವನು, ಜಗತ್ತಿಗೆ ಕಾರಣಕರ್ತನಷ್ಟೇ ಅಲ್ಲ, ಜಗತ್ತಿನಲ್ಲಿ ಪ್ಯೂರ್ ವ್ಯಾಪಿಸಿಕೊಂಡಂತವನು. ಅದರೊಳಗೆ ಮಹಾಲಿಂಗ ಮತ್ತೆ ದೊಡ್ಡ ದೊಡ್ಡ ಕಾರಣ ಕಾರಣೀಭೂತ, ದೊಡ್ಡ ಕುರು ಕೊಟ್ಟ ಚಿಹ್ನೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಚೇತನ ಲಿಂಗ, ಚಿನ್ಮಯ ಲಿಂಗ, ಮಯ ಮತ್ತೆ ಅದೇ ಅದು ಮಾನಸಿಕವಾಗು ಅಂತರ ಭಾವ ಅಂತ ಲಿಂಗದ ಇನ್ನೊಂದು ಅರ್ಥ ಅಂತರ್ಭಾವ ಅಂತ, ಅಂತ ಅಂತರ್ಭಾವದ ಲಿಂಗ ಇವನು. ಚೇತನ, ಎಲ್ಲರ ಜೀವಿಗಳ ಮೂಲ ಚೇತನವಾದ ಲೀನು ಚಿಹ್ನೆ. ದುರ್ಗಾ ಲಿಂಗಿತಾಂಗ ವಿಲಾಸ, ಏನು ದುರ್ಗಾ ಲಿಂಗಿತಾಂಗ ಅಂದ್ರೆ ದುರ್ಗೆ ಯಾರು, ಗೌರಿ, ಅರ್ಧನಾರೀಶ್ವರ ರೀತಿಯಲ್ಲಿ ಇರುವಂತಹ ದೇವ ದುರ್ಗದ ಲಿಂಗಿತಾಂಗ ಅಂದ್ರೆ ಅರ್ಧ ಭಾಗದಿಂದ ಕೂಡಿದಂತಹ ವಿಲಾಸ ಅಂತ. ಶಂಕರ ಶಂಕರೋತೀತಿ ಶಂಕರ, ಆ ಶಂಕರನೇ ನನಗೆ ಕರುಣಿಸು ಅಂತ ಬೇಡ್ಕೊಂಡ. ಧರಣಿಪತಿ ಕೇಳಿ ಶನೀತನ ಹೊರಗೆ ನಿಜ ಎಂಗೈದು ಪಾರ್ಥನ ಶಿರವ ಹಿಡಿದೆತ್ತಿದನು ಬಿಗಿಯಪ್ಪಿದನು ಬರಸೆಳೆದು ಬಿಗಿಯಪ್ಪಿದನು ಮರುಳು ಮಗನೇ ಮಹಾತಪ ಸಂಚರಣೆಯಲ್ಲಿ ನೊಂದೈ ಮರುಳು ಮಗನೇ ಮಹಾತಪ ಸಂಚರಣೆಯಲ್ಲಿ ನೊಂದೈ ಎನ್ನುತ್ತ ಕಡುಗರುಣಿ ಕರುಣಾಮೃತ ಸಮುದ್ರದೊಳು ಅದ್ದಿದನು ನರನ. ಆ ಮಾತುಗಳನ್ನು ಕೇಳಿ ಶಿವನ್ ನಮ್ಮ ಭೋಳೆ ಶಿವನಿಗೆ ತಡೆಕೊಳಕ ಆಗ್ಲಿಲ್ಲ, ಎತ್ತುಕೊಂಡು ಅಪ್ಪಿಸ್ಕೊಂಡ್ರು. ಇದಕ್ಕಿಂತ ಮೊದಲೇ ಅವ್ರು ಮಲ್ಲ ಯುದ್ಧ ಮಾಡಿದ್ರು, ಆಗ್ಲೂ ಅವ್ರು ಕೈ ಕೈ ಹಿಡಿದಿದ್ರು, ದೇವದೇವನ ಹಿಡಿದ್ರು ಭುಜ. ಆ ರೀತಿಗೂ ಈ ರೀತಿಗೂ ವ್ಯತ್ಯಾಸ ಇದೆ. ಇಲ್ಲಿ ಬೀದಪ್ಪಿದನು ಬರ ಸೆಳೆದು ಏನಂತ ಕರೆದ, ಮರುಳು ಮಗನೇ, ಅಯ್ಯೋ ಮಗನೇ ನೀನು ಮಗುದು, ನೀನು ಬಿಟ್ಟೆ, ನೀನು ದಾರಿ ತಪ್ಪು ಹೋಗಿದ್ದೆ. ಆದ್ರೆ ಅದನ್ನ ನೋಡು, ಆದ್ರೆ ಅವನು ಹೇಳೋದು ಇಲ್ಲಿ ಶಬ್ದ ಚಾತುರ್ಯ ನೋಡಿ, ಮಹಾ ತಪಸ್ಸಾಚರಣೆನೆ ನೊಂದೇ ಎನ್ನುತ್ತ. ನೀನು ಅಷ್ಟೆಲ್ಲ ತಪಸ್ ಮಾಡ್ಬಿಟ್ಟಿಯಲ್ಲೋ, ಎಷ್ಟು ಬಡ ಬಿಟ್ಟಿಯಲ್ಲೋ, ಈಗ ಒಳ್ಳೆ ಅಪ್ಪ ತುಂಬಾ ದಿನ ಆದ್ಮೇಲೆ ಮಕ್ಕಳ ನಾವು ನೋಡಿದಾಗ ಇಲ್ಲಿ ನಾವು ಅಮೆರಿಕಾ ಬಂದ್ಬಿಟ್ಟು ಫೋನ್ ಮಾಡಿದ್ಕೊಳ್ಳಿ, ಅಮ್ಮ ಅಪ್ಪ ಅದೇ ಹೇಳೋರು, ಏನೋ ಸಣ್ಣ ಆಗ್ಬಿಟ್ಟೇನೋ ಊಟ ಮಾಡ್ತಾ ಇರ್ಲಿಲ್ವೇನೋ ಅಂತ. ಈಗಲೂ ಅದೇ ರೀತಿ ಇಲ್ಲಿ, ಅಯ್ಯೋ ಸಣ್ಣ ಆಗ್ಬಿಟ್ಟಿಯಲ್ಲೋ, ಆ ನಿನ್ನನ್ನು ನಾನು ನೋಯಿಸ್ಬಿಟ್ನಲ್ಲೋ ಅಂತ ಬಗೆದು ಹತ್ತುಕೊಂಡು, ಆಯ್ತಪ್ಪ ನಿನ್ನ ಅವನನ್ನು ಕರುಣಾಮೃತ ಸಮುದ್ರದೊಳ ಅದ್ದಿದನು ನರನ, ಅವನ ತನ್ನ ಕರುಣೆಯಲ್ಲಿ ಅವನನ್ನ ಎಲ್ಲಿದ್ದ ಮೊದಲು ಅರ್ಜುನ ಆ ಅಂಧಕ್ಕೋದು ಕುರುಡು ಬಾವಿಯ ಆ ಒಂದು ಮೋಹದ ನೀರಿನಲ್ಲಿ ಸ್ಥಿಮಿತನಾಗೋದು ಅವನನ್ನ ಇಲ್ಲಿ ಕರುಣಾಮೃತದ ಸಮುದ್ರದೊಳು. ಅದರಿಂದ ಆ ಒಂದು ದೊಡ್ಡ ನೀರು ನೋಡಿ, ಇಲ್ಲಿ ಒಂದೊಂದು ಪದದಲ್ಲಿ ಒಂದೊಂದು ಷಟ್ಪದಿಯಲ್ಲೂ ಶಬ್ದಗಳು ಅಲ್ಲಿಗೆ ಸೀಮಿತ ಅಂತಲ್ಲ, ಅದು ಮುಂದಿನ ಯಾವುದಕ್ಕೂ ಸಂಕೇತ ಕೂಡುತ್ತೆ. ಇಲ್ಲಿ ಸಮುದ್ರದೊಳು ಕೂಡಲೇ ಅದು ಸಮುದ್ರ ಆಗೋಯ್ತು, ಇಲ್ಲಿ ಯಾವುದಕ್ಕೆ ಏನು ಗಡಿ ಇಲ್ಲದಂತಹ ಕರುಣಾಮೃತದ ಸಮುದ್ರದಲ್ಲಿ ಈಗ ನರನನ್ನ ಮತ್ತೆ ಅಬ್ಬಿಸ ಅಲ್ಲಿ ಇಲ್ಲಿ. ಯಾಕೆ ಅಂದ್ರೆ ಈಗ ಅರ್ಜುನಂಗೆ ಸರ್ವ ಅರ್ಥ ಆಗ್ತಾ ಇದೆ, ಅವನು ಈಗ ತನ್ನ
ಶಿವನ ಪಾದಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಹೇಳ್ತಾನೆ, ಮಾರಯ್ಯೋ ಮಗನೇ, ನಿನಗೆ ನಾ ಕೊಡ್ತೀನಿ, ಏನ್ ಬೇಕು ಏನ್ ಕೇಳಿದ್ಯೋ ಅದನ್ನ ಅಂತ. ಸಲಿಸುವೆನು ಸಲಿಸುವೆನು ನೀ ಬೇಡಿದುದ ನಿಸ್ಖಲಿತ ವಂಜದಿರಿನ್ನು ಸಾಕೆನೆ ಸುಲಭ ನೀ ಭಕ್ತರಿಗೆ ಭಯವಿನ್ನೇಕೆ ನಮಗೆ ನುತ ಸಲಿಸು ಸಲಿಸು ಪಾಶುಪತಾಸ್ತ್ರವನು ಸಲಿಸು ವೆಗ್ಗಳದ ಬೊಮ್ಮ ಶಿರೋಸ್ತ್ರವನು ಕೈಗೊಳಿಸುವುದು ಕೃಪೆಯುಳ್ಳೊಡೆ ಎಂದನು ನಗುತ ಕಲಿಪಾರ್ಥ ಪಾಶುಪತಾಸ್ತ್ರವನು ವೆಗ್ಗಳದ ಬ್ರಹ್ಮ ಶಿರೋಸ್ತ್ರವನು ಕೈಗೊಳಿಸುವುದು ಎಂದ ಕಲ್ಪಾರ್ಥ. ಸರಸಿಯೊಳಿ ಸರಸಿಯಲಿ ಮಿಂದು ಆ ಚಮನವ ವಿಸ್ತರಣಿಯೆಲ್ಲವ ಮಾಡಿ ಶೂಲಿಯ ಚರಣದಲ್ಲಿ ಮೈಕ್ಕಿ ನಿಂತನು ಭಾವ ಶುದ್ಧಿಯಲಿ ಸರಳ ಸಾಂಗೋಪಾಂಗ ಮಂತ್ರೋಚ್ಚರಣ ಸಂಹೃತಿ ಮೋಕ್ಷವನು ಮೋಕ್ಷವನು ವಿಸ್ತರಿಸುತ್ತ ರಹಸ್ಯದಲ್ಲಿ ಕೊಟ್ಟನು ಪಾಶುಪತ ಶರವ ವಿಸ್ತರಿಸುತ್ತ ರಹಸ್ಯದಲ್ಲಿ ಕೊಟ್ಟನು ಪಾಶುಪತ ಶರವ. ಸಲೀಸವೇನು ನೀ ಬೇಡಿದುದ ನಿನಗೇನ್ ಕೇಳ್ತೀಯೋ ಅದನ್ನ ನಾನು ಕೊಡ್ತೀನಯ್ಯ. ಮಗನೇ, ಮರಳು ಮಗನೇ, ಬಂದಿದೀಯಾ, ಇನ್ನು ಹೆದರ್ಬೇಡ, ನೀನು ಹೇಳು ನಿನಗೇನು ಬೇಕೋ ಅದು ಕೊಡ್ತೀನಿ. ಆಗ ಅರ್ಜುನ ಹೇಳ್ತಾನೆ, ಸಾಕನೆ ಸುಲಭ ನೀ ಭಕ್ತರಿಗೆ ಭಯವಿನ್ನೇಕೆ ನಮಗೆ. ಈಗ ಮತ್ತದೇ ಆ ಬೋಳೆಯ ಅರಸ ಸುಲಭವಾದ ಶಿವ ಮತ್ತೆ ಅವನಲ್ಲಿ ಮತ್ತೆ ಬಂದಿದ್ದಾನೆ. ನೀನು ನಮ್ಮ ಜೊತೆ ಇದ್ದಾಗ ನಮಗೆ ಯಾವ ರೀತಿಯ ಭಯಪ್ಪ, ನನಗೇನು ಹೆದರಿಕೆ ಇಲ್ಲ, ನಾನು ಮತಭ್ರಾಂತಿಯಾಗೋಗಿದ್ದೆ, ನನ್ನ ನಾನೇ ಸರ್ವಸಕ್ತ ಅಂತ ತಿಳ್ಕೊಂಡಿದ್ದೆ. ಆ ಭ್ರಾಂತಿಗೆಯಿಂದ ಹೆದರಿಕೆನೂ ಆಗ್ತಿತ್ತು, ಕೊಂಕು ಆಗ್ತಿತ್ತು, ನಾನು ಇನ್ನು ತಗ್ಗು ಹೋಗ್ತಾ ಇದ್ದೆ. ಆದರೆ ನೀನು ನನ್ನನ್ನು ಎಬ್ಸಿದೀಯಾ, ಇನ್ನು ನನಗೆ ಯಾವ ರೀತಿಯಾದ ಭಯ ಇಲ್ಲ. ನಮಗೆ ಪಾಶುಪತಾಸ್ತ್ರವನ್ನು ಕೊಡು, ನನಗೆ ಆ ಶ್ರೀ ಬ್ರಹ್ಮ ಶಿರೋಸ್ತವನ್ನು ಕೊಡು, ಎರಡು ಪಾಶು ಅದಕ್ಕೆ ಕೇಳಕ್ಕೆಂದು ಬಂದಿದ್ದೀನಿ, ಅದನ್ನು ನನಗೆ ಕೊಟ್ಟು ನನಗೆ ಕೃಪೆ ಮಾಡು ಅಂತ ಕೇಳ್ಕೊತಾನೆ. ಅರ್ಥ ಮಾಡಿ ಸರಸಿಯಲ್ಲಿ ಮಿಂದು ಆಚಮನವ ಮಾಡಿ, ಇದು ಶಸ್ತ್ರ, ಅದಕ್ಕೊಂದು ಪ್ರಕ್ರಿಯೆ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಮಂತ್ರವನ್ನು ಕಲಿಬೇಕು, ಅದಕ್ಕೆ ಹೇಗೆ ಕಲಿಬೇಕು ಅಂತ. ಹಾಗೇನೆ ಅವರು ಸ್ನಾನ ಮಾಡಿ ಆಚಮನ ಎಲ್ಲ ಮಾಡಿ ಶುದ್ಧವಾಗಿ ಕೂತ್ಕೊಂಡು ಶೂಲಿಯ ಚರಣದಲ್ಲಿ ಕೈಕ್ಕಿ ಶಿವನ ಕಾಲಲ್ಲಿ ಕೂತ್ಕೊಂಡು ಭಾವಶುದ್ಧಿಯಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ನಿರ್ಮಲ ಮಾಡಿಕೊಂಡು ಸರಳ ಸಾಂಗೋಪಾಂಗ ಮಂತ್ರೋಚ್ಚರಣ ಸಂಹೃತಿ ಮೋಕ್ಷವನ್ನು. ಇವ ಅವನಿಗೆ ಬರೀ ಪಾಶುಪತಾಸ್ತ್ರವನ್ನು ಹೇಗೆ ಕರ್ಕೋಬೇಕು, ಹೇಗೆ ಅದನ್ನು ಉಪಯೋಗಿಸ್ಬೇಕು ಅಷ್ಟೇ ಅಲ್ಲ, ಅದರ ಸಂಹೃತಿ ಮೋಕ್ಷವನ್ನು, ಅದನ್ನು ಹೇಗೆ ನಿಲ್ಲಿಸಬೇಕು, ಅದನ್ನು ಹೇಗೆ ಸ್ಥಿಮಿಕೃತಕ್ಕೆ ತರ್ಕೋಬೇಕು ಅಂತ. ಆ ನಾವು ಹೇಗೆ ಪೂಜೆ ಮಾಡಿಬಿಟ್ಟು ನಾವು ಕೊನೆಗೆ ಅದನ್ನು ಬಿಡ್ತೀವೋ, ಅದನ್ನು ಸಂಪೂರ್ಣವಾಗಿ ಅವನಿಗೆ ರಹಸ್ಯದಲ್ಲಿ ಹೇಳಿಕೊಟ್ಟ. ಇಲ್ಲಿ ಮತ್ತೆ ನೋಡಿ, ಇಲ್ಲಿ ಕವಿಗೆ ಅವಶ್ಯಕತೆ ಇರಲಿಲ್ಲ ಅವನಿಗೆ ಪಾಶುಪತ್ರವನ್ನು ರಹಸ್ಯವನ್ನು ಹೇಳಿಕೊಟ್ಟ ಅಂತ ಬಿಟ್ಬಿಡ್ಬೋದಾಗಿತ್ತು. ಆದರೆ ಯಾಕೆ ಅವನು ಅಷ್ಟು ಮಂತ್ರೋಚ್ಚಾರಣ ಸಂಹೃತಿ ಮೋಕ್ಷ ಎಲ್ಲ ತಂದಿದ್ದು ಅಂದರೆ, ಇದು ಇಲ್ಲಿ ಈಗಿನ ಜನರೇಷನ್ ಹೇಳಬೇಕು ಅಂತಂದರೆ, ವಿತ್ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಆ ಸ್ಪೈಡರ್ ಮ್ಯಾನ್ ಮಾತಿನ ಥರನೇ ಇದು. ಏನು ಇಲ್ಲಿ ಆ ಪಾಶುಪತಾಸ್ತ್ರ ಅಂದರೆ ಅದನ್ನು ಬರೀ ಉಪಯೋಗಿಸೋದಲ್ಲ, ಅದನ್ನು ನಿಯಂತ್ರಣವನ್ನು ಕಲಿತ್ಕೋಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಮತ್ತೆ ಕವಿ ಸೂಚ್ಯವಾಗಿ ತಿಳಿಸ್ತಾ ಇದ್ದಾನೆ, ಅದಕ್ಕೇನೆ ಅದನ್ನು ಸಮೃದ್ಧಿಯನ್ನು ಕಲಿತುಕೊಂಡು ಕಲಿಸಿ ಇವ ಅವನಿಗೆ ಕಲಿಸಿಬಿಟ್ಟು ಭಾರಯ್ಯ ಅಂದ್ಬಿಟ್ಟು ಹೇಳ್ಕೊಟ್ಟು ಪಾಶುಪತಾಸ್ತ್ರದ ದಾನವನ್ನು ಮಾಡಿದ. ಅದಾದ ಮೇಲೆ
ಧರೆಗೆ ಸೇವ ಧರ್ಮಾರ್ಥ ಕಾಮೋತ್ಕರವನು ಅನುಪಮ ಮೋಕ್ಷ ಪದವನು ದುರದೊಳು ಅಹಿತರ ಗೆಲುವ ಶೌರ್ಯೋನ್ನತಿಯ ಸಾಹಸವ ಕರುಣಿಸಿದನು ಅಪ್ಪಿದನು ಅಪ್ಪಿದನು ಕರೆದನು ಗಿರಿತನುಜೇ ಕರೆದನು ಕಿರಿತನುಜೇ ನೀನುದ್ಧರಿಪುದು ಈ ಪರಮ ಭಕ್ತನ ನೆನಲು ಕರುಣದೊಳು ಈಕ್ಷಿಸಿದಳು ಅಗಜೇ ಕರುಣದೊಳು ಈಕ್ಷಿಸಿದಳು ಅಗಜೇ ಕಂಜನಾಭನ ಮೈ ದುನನೆ ಬಾ ಕಂಜನಾಭನ ಮೈದುನನೆ ಬಾ ಅಂಜದಿರು ನಿನಗಾಂತರಿಪುಗಳ ಭಂಜಿಸುವ ಸಾಮರ್ಥ್ಯದನುವನು ತಳೆದುರಂಜಿಸುವ ಅಂಜನಾಸ್ತ್ರವ ನಿತ್ತೆ ಮಗನೇ ಅಂಜನಾಸ್ತ್ರವ ನಿತ್ತೆ ಮಗನೇ ಧನಂಜಯನೇ ನಿನಗೆ ಏನುತ ಕರುಣದಿ ಮಂಜುಳಾರವದಿಂದ ಮಂಜುಳಾರವದಿಂದ ತಕ್ಷಸ್ತ್ರವನು ಬೆಸಸಿದಳು ತಕ್ಷಸ್ತ್ರವನು ಬೆಸಸಿದಳು ಆ ಪಾಶುಪತಾಸ್ತ್ರದ ದಾನದಿಂದ ಪ್ರದಾನದಿಂದ ಧರೆಗೆ ಎಸೆವ ಧರ್ಮಾರ್ಥ ಕಾಮೋತ್ಕರ ಅಂದ್ರೆ ಧರೆಗೆ ಈ ಭೂಮಿಯಲ್ಲೇ ಎತ್ತಿರದಂತಹ ಧರ್ಮ ಅರ್ಥ ಕಾಮ ಮೋಕ್ಷ ಪದವನ್ನು ಅದರ ಮೂಲ ಸೂಕ್ಷ್ಮಗಳನ್ನು ಶಿವ ಅರ್ಜುನನಿಗೆ ಹೇಳಿಕೊಟ್ಟ. ಇಲ್ಲಿ ಆ ಪಾಶುಪತಾಸ್ತ್ರ ಇರೋದು ಶಸ್ತ್ರ ಹೌದು, ಆದರೆ ಅದನ್ನು ಪಡೆಯೋದಕ್ಕೆ ಆ ಯಾವ ದಾರಿಯನ್ನು ಅರ್ಜುನ ಹಿಡಿದನೋ ಅದರಿಂದ ಅವನ ಈ ಅಷ್ಟೂ ನಿರ್ಮಳವಾಗಿ ಭಾವಶುದ್ಧಿ ಆಯಿತು. ಧರ್ಮಾರ್ಥ ಕಾಮ ಮೋಕ್ಷದ ಅಷ್ಟೂ ಆ ದಿಕ್ಕಿನಲ್ಲಿ ಅರ್ಜುನ ಮೊದಲು ಎಲ್ಲಿದ್ನೋ ಅದರಿಗಿಂತ ಶ್ರೇಷ್ಠನಾಗಿ ಹೊರಗೆ ಬಂದ. ಅದರ ಜೊತೆ ದುರದೊಳು ಅಹಿತರ ಗೆಲುವು, ದುರದ ಅಂದರೆ ಯುದ್ಧದಲ್ಲಿ ದುರಂದರ, ಆ ದುರದ ಯುದ್ಧದಲ್ಲಿ ಅಹಿತರ ಮೇಲೆ ಗೆಲ್ಲುವಂತಹ ಶೌರ್ಯ ಉನ್ನತಿಯ ಸಾಹಸ ಅದನ್ನೆಲ್ಲವನ್ನೂ ಆ ಪಾಶುಪತಾಸ್ತ್ರ ಮತ್ತು ಆ ಶ್ರೀ ಬ್ರಹ್ಮ ಶಿರ ಶಾಸ್ತ್ರದ ಶಸ್ತ್ರದ ಮೂಲಕ ಅರ್ಜುನನಿಗೆ ಶಿವ ದಾನ ಮಾಡಿಕೊಟ್ಟ, ಅವನಿಗೆ ಕರುಣಿಸಿದ. ಆದ ಮೇಲೆ ಅಲ್ಲಿಗೆ ನಿಲ್ಲಿಸ್ತಿಲ್ಲ, ಕರೆದ ಗಿರಿತನುಜೆ ತನ್ನ ಪಾರ್ವತಿಯನ್ನು ಕರೆದು ನೋಡಿಕೊಂಡು, ಈಗ ನಾನು ಮಾಡಿದ್ದು ಮಾಡಿದ್ದೀನಿ, ಈಗ ನೀನು ಮಾಡೋದು ಮಾಡು, ನೀನು ಉದ್ಧರಿಸು ಈ ನನ್ನ ಪರಮ ಭಕ್ತನನ್ನ. ಯಾಕೆಂದ್ರೆ ಅಲ್ಲಿ ಮೊದಲು ನಿಮಗೆ ನೆನಪಿರ್ಬೋದು, ಹೇಳಿರ್ಬೋದು, ಹರಿಯಂಶ ಸಂಭೂತರು ಇವರು ನನಗೆ ಭಕ್ತರೆಲ್ಲ, ಇವರು ನನ್ನ ಭಕ್ತರೇ, ನಾನು ಹೇಳಿಲ್ಲ ಇಲ್ವ ನಿನಗೆ ಅರ್ಜುನ ಯಾರು ನನ್ನ ಅದು ಮೊದಲಿಂದನೂ ನನ್ನ ಭಕ್ತರೇ. ಆಗ ನರ ನಾರಾಯಣರಾದಾಗ್ಲೂ ಒಂದು ವರ್ಷ ಪ್ರತಿ ವರ್ಷ ನನ್ನ ಮೇಲೆ ತಪಸ್ಸು ಮಾಡಿ ಶಕ್ತಿಯನ್ನು ಪಡೆದು ಆ ಸಹಸ್ರ ದಾನವನ್ನು ಸೋಲ್ಸಕ್ಕೆ ಹೋಗ್ತಿದ್ರು. ಏ ಅರ್ಜುನ ಇಲ್ಲೂ ಇದ್ದಾನೆ, ಅದೇ ರೀತಿ ತಪಸ್ಸು ಮಾಡ್ತಾ ಇದ್ದಾನೆ. ಅವನಿಗೆ ಈ ಪರಮ ಭಕ್ತನಿಗೆ ನೀನೂ ಕರುಣಾ ಕಟಾಕ್ಷ ತೋರಿಸಿ ಅವನನ್ನು ಉದ್ಧರಿಸು. ಆಗ ಕಂಜನಾಭನ ಮೈದುನನೇ ಬಾ, ಕಂಜನಾಭ ಅಂದ್ರೆ ಪದ್ಮನಾಭ, ಕಂಜ ಕಮ್ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿದ್ದು ಕಮಲ, ಆ ಕಮಲನಾಭ ಆ ಅಯ್ಯೋ ವಿಷ್ಣು ಕೃಷ್ಣ ಅವನ ಮೈದುನ ಬಾರೋ ನನ್ನ ಹತ್ರ, ಇರ್ಬೇಡ. ಹೌದು ನೀನು ನನ್ನ ಗಂಡನ ಮೇಲೆ ಕೈ ಎತ್ತಿದ್ದೆ ಅಂತ ಹೌದು ನಾನು ಒಪ್ಕೋತೀನಿ, ಆದ್ರೆ ನೀನು ಆ ಮತಭ್ರಾಂತಿ ಆಗಿದ್ದೆ ಅಂತ ಅದರಿಂದ ನೀನು ಮಾಡಿದ್ದೆ ಅಂತ ನನಗೆ ಗೊತ್ತು, ಹಾಗಾಗಿ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಅಲ್ಲೂ ಅರ್ಜುನ ಹೆದರಿಕೆನೆ, ಹೌದು ಶಿವ ಏನೋ ಒಳ್ಳೆಯವನಪ್ಪ, ಯುದ್ಧ ಮಾಡಿದ್ದನ್ನ ಸೈದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದ ಕ್ಷಮೆ ಕೊಟ್ಬಿಟ್ಟ. ಆದರೆ ಪಾರ್ವತಿ ದುರ್ಗೆ ಶಕ್ತಿ ನನ್ನ ಗಂಡನ ಮೇಲೆ ಕೈ ಮಾಡಿದೆ ಅಂತ ಅವಳು ಕೋಪದಲ್ಲಿ ಇದ್ಬಿಟ್ರೆ ಅವಳ ಕತೆ ಏನು, ಯಾವುದೇ ರೀತಿಯಾದ ಸ್ವಲ್ಪ ಇರೋದು ಹೆದರಿಕೆ ಸಹಜವೇ. ಯಾಕೆ ಸತಿ ಅವಳು, ಅವನಿಗೆ ಗಂಡನ ಮಾಡೋದು ಅವಮಾನ ಸಹಿಸೋಕ್ಕಾಗದ್ದೇನೆ ಇದು ಮಾಡಿದವಳು, ಅದಕ್ಕೆ ಸ್ವಲ್ಪ ಹೆದರಿದ್ದ ಆಶ್ಚರ್ಯ ಏನಿಲ್ಲ ಅಂತ ಕಾಣುತ್ತೆ ನನಗೆ ಅರ್ಜುನ. ಅದಕ್ಕೆ ಇಲ್ಲ ಹೆದರ್ಬೇಡ, ಬಾ ನೀನು, ನಿನಗೆ ರಿಪುಗಳ ಭಂಜಿಸುವ ಸಾಮರ್ಥ್ಯವನು
ಎಳೆದು ರಂಜಿಸುವ ಅಂಜನಾಸ್ತ್ರವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ನಿನ್ನ ಶತ್ರುಗಳನ್ನು ಭಂಜಿಸುವಂತಹ ಅಂಜನಾಸ್ತ್ರವನ್ನು ನಿನಗೆ ಹೇಳ್ಕೊಡ್ತೀನಿ ಅಂತ ಕರೆಸಿ ಅವನಿಗೆ ಅಂಜನಾಸ್ತ್ರವನ್ನು ಕೊಟ್ಟು ಕರುಣದಿ ಮಂಜುಳರವದಿಂದ ಅಂದರೆ ಸುಮಧುರವಾದ ಸಂಗೀತದಿಂದ ಅಂತ ಶಬ್ದದಿಂದ ಅಂತ ಅಂದರೆ ಮಂತ್ರವನ್ನು ಗೌರಿಯಾಗಿದ್ದಕ್ಕೆ ಹೇಳಿ ಅವನಿಗೆ ಅಂಜನಾಸ್ತ್ರವನ್ನು ಕೊಟ್ಟು ಹೀಗೆ ನಾವು ಅರ್ಜುನ ಯಾವ ಕಾರಣಕ್ಕೆ ಅಂತ ಇಂದ್ರಕೀಲ ಪರ್ವತಕ್ಕೆ ಬಂದಿದ್ನೋ ಆ ಪಾಶುಪತಾಸ್ತ್ರವಾದ ಪ್ರಾಪ್ತಿಯೂ ಆಯಿತು, ಅದರ ಜೊತೆಗೆ ಗಣೇಶ ಆಗಿ ಮತ್ತೆ ಕುಮಾರರಿಂದನೂ ಶಸ್ತ್ರಗಳು ಸಿಕ್ತು, ಆಮೇಲೆ ಇಲ್ಲಿ ದುರ್ಗೆಯಿಂದನೂ ಅಂಜನಾಸ್ತ್ರವನ್ನೂ ಸಿಕ್ಕು. ಈಗ ನಾವು ಅರಣ್ಯ ಪರ್ವದಿಂದ ಮುಂದೆ ಸಾಗುವ ಕುರುಕ್ಷೇತ್ರ ಯುದ್ಧಕ್ಕೆ ಅರ್ಜುನ ತಯಾರಾದ ಅಂತ ತಿಳ್ಕೋಬಹುದು. ಅದರ ಅಷ್ಟರಲ್ಲೇ ನರನ ರೂಪ ಆಗಿದ್ದ ಅರ್ಜುನ ತನ್ನ ಈ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲೂ ತನ್ನ ಭಾವಶುದ್ಧಿಯಾಗಿ ಮಾಡಿ ಅರ್ಜುನ ಶಿವನ ಕೃಪೆಗೆ ಪಾತ್ರನಾದ ಅಂತ ತಿಳ್ಕೋಬಹುದು. ಇವತ್ತು ಈ ಶಿವರಾತ್ರಿಯ ಭವ್ಯ ಇದು ಅವಸರದಲ್ಲಿ ನಮ್ಮನ್ನ ಮಾತುಗಳನ್ನು ಕೇಳಕ್ಕೆ ನೀವು ಬಂದಿದ್ದಕ್ಕೆ ಬಹಳ ಬಹಳ ನಮಗೆ ಆವರುಣಿಗಳು. ನಮ್ಮ ಈ ಒಂದು ಸಣ್ಣ ಕಾಣಿಕೆಯನ್ನು ನೀವು ಒಪ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಮಹಾಭಾರತ ಗದುಗಿನ ಭಾರತ ಇದು ಒಂಥರ ಸಮುದ್ರದ ಥರ, ಅದರ ಜೊತೆಗೆ ನಾನು ಕಲ್ತಿದ್ದೆಲ್ಲ ನಮ್ಮ ತಂದೆಯವರ ಹತ್ರನೇ, ಅವ್ರದ್ದು ಜ್ಞಾನವೂ ಹಾಗೇನೆ. ಆದರೆ ಅದರೊಳಗೆ ನಮಗೆ ಸಿಗೋದು, ನಾವು ಎಷ್ಟೇ ಹೋದ ಸಮುದ್ರಕ್ಕೆ ಹೋದ್ರೆ ನಮಗೆ ಸಿಗೋದು ನಮ್ಮ ಬೊಗಸೆ ಕೈಯಲ್ಲಿ ಅಷ್ಟೇ ಸಿಗೋದು, ಅಷ್ಟೇ ನಮಗೆ ಬೊಗಸೆ ಎಷ್ಟಿದೆಯೋ ಅಷ್ಟೇ ನಮಗೆ ಬರೋದು ನೀರು. ಹಾಗೆ ಇವತ್ತು ನಾನು ಏನು ಹೇಳಿದ್ನೋ ಅದರೊಳಗೆ ಯಾವುದೇನು ತಪ್ಪಿದೆಯೋ ಅದೆಲ್ಲ ನಂದು, ಯಾವ್ಯಾವ್ದು ನಿಮಗೆ ಇಷ್ಟವಾಗಿದೆಯೋ ಅದು ಚೆನ್ನಾಗಿದೆಯೋ ಅದೆಲ್ಲ ಆ ಕವಿ ವರೇಣ್ಯಂದು ಮತ್ತು ನಮ್ಮ ತಂದೆಯವರು ಅಂತ ಹೇಳ್ತಾ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲ ಜ್ಯೋತಿಷ್ಠೋಮಯದ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ 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 ಭಾರತದೊಳೊಂದಕ್ಷರವ ಕೇಳ್ದರಿಗೆ ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ನಹುದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು ಘೋರರೌರವವನ್ನು ಕೆಡಿಸು ಕೇಳ್ದ ಸಜ್ಜನರ ಘೋರರೌರವವನ್ನು ಕೆಡಿಸುವು ಕೇಳ್ದ ಸಜ್ಜನರ ವೇದ ಪುರುಷನ ಸುತನ ಸಹೋದರನ ಮೊಮ್ಮಗನ ಮಗನ ತಳೋದಯ್ಯ ಮಾತುಳನ ಮಾವನ ನರ್ತುಳ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಔವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಅನಾದಿ ಮೂರುತಿ ಸಲಹೋ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ ಈ ಶಿವರಾತ್ರಿ ಸಂದರ್ಭದಲ್ಲಿ ಈ ಒಂದು ಪ್ರಸಂಗವನ್ನ ನಿಮ್ಮ ಮುಂದೆಲ್ಲ ಒಂದು ವಾಚನ ಮಾಡುವಂತಹ ವ್ಯಾಖ್ಯಾನ ಮಾಡುವಂತಹ ಕೇಳುವಂತಹ ಎಲ್ಲರ ಜೊತೆ ಅವಕಾಶ ಕೊಟ್ಟಿದ್ದಕ್ಕೆ ಗಮಕ ಕಲಾ ವೇದಿಕೆಗೆ ಧನ್ಯವಾದಗಳು. ಮತ್ತೆ ನೀವೆಲ್ಲ ಬಂದು ಇಲ್ಲಿ ಕೇಳಿದ್ದೀರಾ, ಶಿವನು ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಆಯೋಜಕರು ಮುಂದೆ ಒಂದೆರಡು ಮಾತನಾಡಲಿದ್ದಾರೆ.